ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ನಾಡಿನ ಎಲ್ಲ ಬಂಧುಗಳಿಗೆ ಈ ನವರಾತ್ರಿಯ ಆರಂಭ, ಅಮ್ಮನವರ ಸೇವೆ, ಅಮ್ಮನವರ ಪೂಜೆ, ಗುಹ್ಯ ಪೂಜಾ, ಗುಪ್ತ ಪೂಜಾ, ದೇವಿ ಪೂಜಾ ಅನ್ನತಕ್ಕಂಥದ್ದೆಲ್ಲ ಮಾತಾಡ್ತೇವೆ. ತುಂಬ ವಿಶೇಷ ನಮ್ಮ ಜಗತ್ತಿಗೆ ಅಮ್ಮನ ಶಕ್ತಿ. ಅಮ್ಮ ಇಲ್ಲದೆ ನಾವಿಲ್ಲ, ಅಮ್ಮನಿಲ್ಲದೆ ನಾವು ಹುಟ್ಟಿಲ್ಲ, ಅಮ್ಮ ಇಲ್ಲದೆ ಇಲ್ಲ ಅಷ್ಟೇ. ಅದಕ್ಕೆ ವಿಶೇಷವಾಗಿ ಒಂದು ಶ್ಲೋಕ ಹೇಳ್ತಾರೆ, ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾಹಂತ್ರಿ ನಿಷ್ಪಾಪ ಪಾಪನಾಶಿನಿ. ಆ ಲಲಿತಾ ಸಹಸ್ರನಾಮದ 47ನೇ ಶ್ಲೋಕ ಇದು. ಆ ತಾಯಿಗೆ ಚಿಂತೆ ಎನ್ನುವುದೇ ಇಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡೋಕ್ ಬಿಡಲ್ಲ ನಮಗೆ. ಅಮ್ಮನಿಗೆ ಚಿಂತೆ ಇಲ್ಲ, ಇನ್ನು ಕೋಟ್ಯಾನುಕೋಟಿ ಜೀವರಾಶಿಗಳ ಚಿಂತೆಗಳನ್ನು ಪರಿಹರಿಸುವ ಆ ದೇವಿ ಚಿಂತೆಗೆ ಆಲೋಚನೆಗೂ ಮೀರಿದಂತಹ ಅತೀತಳು. ಚಿಂತೆ ಅನ್ನತಕ್ಕಂಥದ್ದು ನಾವು ಚಿತೆ ಹತ್ತುವವರೆಗೂ ಸುಡುತ್ತೆ ಮಕ್ಕಳು, ಯಾವುದೋ ಒಂದು ಚಿಂತೆ. ನಿಶ್ಚಿಂತ ಅಮ್ಮನವರನ್ನ ಪೂಜೆ ಮಾಡೋದ್ರಿಂದ, ಅಮ್ಮನವರ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ, ನಿಶ್ಚಿಂತೆಯಿಂದ ನಮಗೆ ಭಯ ಬರಲ್ಲ ಮಕ್ಕಳೇ, ನಮಗೆ ಅಹಂಕಾರ ಬರಲ್ಲ. ನಿರಹಂಕಾರ ನಿರ್ಮೋಹ ಮೋಹನಾಶಿನಿ, ಯಾವುದ್ರ ಮೇಲೇನೋ ನಮಗೊಂದು ಅಹಂಕಾರ ಇರುತ್ತೆ. ಮೊನ್ನೆ ಒಂದು ಕೋರ್ಟ್ ವಿಚಾರ, ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಅನ್ನೋದಲ್ಲ, ಆದರೂ ಹೇಳಿದೆ ಏನಯ್ಯ ಆತನದೇ ಎಲ್ಲೋ ಒಂದು ಅಹಂಕಾರ. ಜಡ್ಜ್ ಸಾಹೇಬರು ಕೇಳಿದ್ರು, ಹೇಳಿದೆ ಇಲ್ಲ ಒಪ್ಪಲ್ಲಮ್ಮ, ನಾವು ಮಾಡಿದ ತಪ್ಪಿಗೆ ಕೋರ್ಟ್ವರೆಗೂ ಹಚ್ಚಿದ ಮೇಲೆ ಬಡಿದಾಡೋಣ. ಎಲ್ಲರೂ ಒಳಗಡೆ ಒಂದು ಅಹಂಕಾರ ಇರುತ್ತೆ, ನಮಗೂ ಸಾತ್ವಿಕ ಅಹಂಕಾರ, ಕೆಲವರಿಗೆ ಅಧಿಕಾರದ ಅಹಂಕಾರ, ಕೆಲವರಿಗೆ ಧನದ ಅಹಂಕಾರ, ಕೆಲವರಿಗೆ ವಿದ್ಯೆಯ ಅಹಂಕಾರ. ನೋಡಿ, ಯಾರೋ ಪುಣ್ಯಾತ್ಮ ಹೇಳ್ತಾನೆ, ದೇವರನ್ನು ಪೂಜೆ ಮಾಡೋರ್ನ ಹೊಡಿಬೇಕು. ಏನ್ ಮಾಡೋಣ ಮಕ್ಕಳೇ, ಹೆಸರಿಗೆ ಎಲ್ಲರ ಹೆಸರು ಭಗವಂತನ ಹೆಸರಿನಲ್ಲೇ ಇದೆ, ಭಗವತಿಯ ಹೆಸರಲ್ಲೇ ಇದೆ. ತುಂಬಾ ತಿಳಿದವ ಕೂಡ ಜ್ಞಾನ ಅಹಂಕಾರಕ್ಕೆ ಒಳಗಾಗ್ತಾನೆ, ಬುದ್ಧಿಯ ಅಹಂಕಾರಕ್ಕೆ ಒಳಗಾಗ್ತಾನೆ, ವಿದ್ಯೆಯ ಅಹಂಕಾರಕ್ಕೆ ಒಳಗಾಗ್ತಾನೆ. ನನಗೂ ಇದೆ. ನಾನು ಎಂಥವ್ರಿಗೆ ಹೇಳಿದ್ದೇನೆ ಗೊತ್ತಾ ಜಾತಕ, ಎಂತವ್ರಿಗೆ ಹೇಳಿದ್ದೇನೆ ಗೊತ್ತಾ, ನಾನು ಯಾರು ಗೊತ್ತಾ ಅಂತ ಆಗಾಗ ಒಂದೊಂದು ಸಮಯ ಮಾತಾಡ್ತೇನೆ ಮಕ್ಕಳು, ನಿಮ್ಮ ಮುಂದ್ಗಡೆ ಸುಳ್ಳಲ್ಲ. ಅದು ನಾಶ ಆಗ್ಬೇಕು ನಮ್ಮಲ್ಲಿ ಆಗಲೇ. ಈ ವಿದ್ಯೆಯಿಂದಲ್ವಾ ನಾನು, ಆ ವಿದ್ಯೆ ಕೊಟ್ಟಿದ್ಯಾರು, ಆ ಜ್ಞಾನ ಕೊಟ್ಟಿದ್ಯಾರು, ಆ ಸಮಯಕ್ಕೆ ಮಾತಾಡಿಸಿದ್ಯಾರು? ಯಾರೋ ಮೊನ್ನೆ ಮಣಿಕಂಠ ಅಂತ ಹೇಳ್ಬಿಟ್ಟು ಒಬ್ರಿದ್ದಾರೆ, ಆಗಾಗ ಕಮೆಂಟ್ಸ್ ಹಾಕ್ತಿರ್ತಾರೆ, ಸ್ಕ್ರೀನ್ ಶಾಟ್ ತೆಗೆದು ಇನ್ನೊಂದು ಧನ್ಯವಾದ ಹೇಳಬೇಕು. ಅದು ಒಂದೊಂದು ಸಮಯ ಹುಮ್ಮಸ್ಸು ಉತ್ಸಾಹ ಎಲ್ಲ ಅಬ್ಸುತ್ತೆ, ಅದ್ರ ಜೊತೆಲಿ ಸ್ವಲ್ಪ ಅಹಂಕಾರನೂ ಬರುತ್ತೆ. ಗುರುಗಳೇ ನೀವು ಹೇಳಿದ್ ನಡೆದಿದೆ, ದೊರೆಗೊಂದು ಅವಮಾನ, ದೊರೆಗೊಂದು ಸಂಕಟ, ದೊರೆಗೊಂದು ಪದಗ್ರಹಣ ಅಲ್ಲಿ ತಂದು ನಿಲ್ಸುತ್ತೆ ಅಂತ ನೀವು ಹೇಳಿದ್ರಿ ಇಂತಹ ಸಂಚಿಕೆಯಲ್ಲಿ. ಆಗಾಗ ನಾ ಹೇಳುವ ಎಷ್ಟೋ ವಿಚಾರಗಳನ್ನ ಈ ತರ ಮಣಿಕಂಠ ಇರ್ಬೋದು, ಬೇರೆ ಬೇರೆಯವರು ಹಾಕಿ ಕಟಿಂಗ್ ಮಾಡಿ ತೆಗೆದು, ಗುರುಗಳೇ ನೀವು ಹೇಳಿದ್ ನಡೆದಿದೆ, ಮೂರನೇ ಮಹಾಯುದ್ಧಕ್ಕೆ ಯಾವಾಗ ನಾಂದಿಯಾಗುತ್ತೋ ಗೊತ್ತಿಲ್ಲ, ಅತಿ ಶೀಘ್ರದಲ್ಲಿ ಎಚ್ಚರಿಕೆ ಎಂದಿರಿ, ಈ ಗ್ರಹಣ ಗ್ರಹಣವಲ್ಲ, ಎಲ್ಲಿ ಬಿರುಗಾಳಿ ಬೀಸ್ಬಿಡುತ್ತೋ ಅಂತ ಶುರುವಾಗ್ಬಿಡದೆ ಅಮಾವಾಸ್ಯೆಗೆನೆ ದಗ 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 ಅಂತ ಇರಾನ್ ಅದಕ್ಕೆ ಸಪೋರ್ಟ್ ಆಗಿ ಅಮೇರಿಕ ಎದ್ದು ಬಂದು ನಿಂತಿದ್ದಾನೆ. ಇನ್ನು ಯಾರ್ಯಾರು ನಿಲ್ತಾರೋ, ಅದೊಂದು ಕಾರಣ ಅಷ್ಟೇ. ನಮ್ಮ ನಾಶವನ್ನ ನಮ್ಮ ಅಹಂಕಾರ, ಏ ನಾನು ಯಾರು ಗೊತ್ತಾ, ನಮ್ಮ ಅಹಂಕಾರವೇ ಅದನ್ನ ಹೇಳಿದೆ ಬೇಡಪ್ಪ ತಪ್ಪು ಮಾಡ್ತಿದ್ದು ಇಲ್ಲ ಆಗ್ಲಿ ಬಿಡಿ ಸರಿ. ಗುರುಗಳ ಜೊತೆ ನಿನ್ನೆಯೂ ಮಾತಾಡ್ತಿದ್ದೆ, ಪಿತೃಪಕ್ಷದ ಪೂಜೆ ಮನೆಯಲ್ಲಿ ಎಂತ ಕೆಲಸ ಮಾಡಿಬಿಟ್ಟಿದ್ದಾನೆ ನೋಡಿ ಗುರುಗಳೇ ಅಂತ ಅವ್ರು ಹೇಳಿದೆ. ಆತನಿಗೂ ಒಂದು ಈಗೋ ಇದೆ, ಇರಬೇಕು. ಹೀಗೂ ನನ್ನ ಲಗ್ನಕ್ಕೆ ಸಾಡೆ ಸಾತಿ ನಡೀತಿದೆ, ಬಾಧಕ ದಶ ಮಾರಕ ಭುಕ್ತಿ, ಗುರುಗಳೇ ಇದನ್ನು ಅನುಭವಿಸ್ಬೇಕು ಅಂದೆ ನಾನು. ಇದೇನು ಮಾತಾಡ್ತೀರಂದ್ರೆ, ಹೌದು ಇದು ತುಂಬ ಸಣ್ಣದು,
ಇಂಥ ಸಮಸ್ಯೆಗಳು ಹೋಗ್ಬೇಕು, ನಿಂತ್ಕೋಬೇಕು, ಇಲ್ಲದಿದ್ದರೆ ದೊಡ್ಡದಾದಂಥ ಬಿರುಗಾಳಿ ಬೀಸತಕ್ಕಂಥದ್ದಾಗುತ್ತದೆ. ಅದನ್ನ ಎದುರಿಸೋ ಶಕ್ತಿ ಇರಲ್ಲ. ಈ ತರ ಚಿಕ್ಕ ಚಿಕ್ಕದಕ್ಕೆ ಹೋಗಿ ನಿಂತ್ಕೋಬೇಕು, ಕೈ ಕಟ್ಟಿ ನಿಲ್ಬೇಕಾಗುತ್ತೆ, ಎದುರಿಸ್ಬೇಕಾಗುತ್ತೆ, ತಲೆ ತಗ್ಸಿ ನಿಲ್ಬೇಕಾಗುತ್ತೆ. ಪರವಾಗಿಲ್ಲ, ಇದುವೇ ಬಾಧೆ, ಇದುವೇ ಸಂಕಟ. ಏ ಇದರಲ್ಲೂ ತಪ್ಪಿಸ್ಕೋತೀನಿ, ಯಾವ್ದಾದ್ರು ಇನ್ನೊಂದು ದೊಡ್ಡ ಆಪತ್ ಬರುತ್ತೆ ಗುರುಜಿ ಅಂತ ಹೇಳಿದೆ. ಪರವಾಗಿಲ್ಲ ಪರವಾಗಿಲ್ಲ, ಕರೆಕ್ಟ್ ನೀವು ಹೇಳಿತ್ತು, ಬೇರೆ ಯಾವುದೋ ರೀತಿನಲ್ಲಿ ಅನ್ನತಕ್ಕ. ಸೊ ನಮಗೇ ಗೊತ್ತಿಲ್ಲದೆಯೇ ಒಂದು ಚಿಂತೆ, ಯಾವುದೋ ಒಂದು ಚಿಂತೆ ಇಟ್ಕೋತೆ, ಮಕ್ಕಳ ಚಿಂತೆ, ಮನೆ ಚಿಂತೆ, ಅಧಿಕಾರ ಚಿಂತೆ, ಅದರ ಜೊತೆನಲ್ಲಿ ಅಹಂಕಾರ. ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ಎಲ್ರಿಗೂ ಇರುತ್ತೆ ಮಕ್ಕಳ ಒಂದು ಸಾತ್ವಿಕ ಅಹಂಕಾರ ಇರಬಹುದು, ಇರುತ್ತೆ, ಎಲ್ರಿಗೂ ಇರಬೇಕು ಮಕ್ಕಳ ಅಹಂಕಾರ ಇರಬೇಕು, ಸಾತ್ವಿಕ ಅಹಂಕಾರ. ಇನ್ನೊಬ್ಬರಿಗೆ ನೋವು ಕೊಡದ ಅಹಂಕಾರ, ಇನ್ನೊಬ್ಬರಿಗೆ ಮೋಸ ಮಾಡದ ಅಹಂಕಾರ, ಇನ್ನೊಬ್ಬರನ್ನ ಬಡಿಯದ ಅಹಂಕಾರ, ಇನ್ನೊಬ್ಬರನ್ನು ತುಳಿಯದ ಅಹಂಕಾರ, ಇನ್ನೊಬ್ಬರ ಸೊತ್ತು ಕದಿಯದ ಅಹಂಕಾರ, ಕಸಿಯದ ಅಹಂಕಾರ, ಹಾಳು ಮಾಡದ ಅಹಂಕಾರ. ಹೌದು, ಅಹಂಕಾರಕ್ಕೊಳಗಾದಾಗ ತುತ್ತ ತುದಿಗೆ ನಿಂತ್ಕೋಬಿಟ್ಟ ಅಂದ್ರೆ ಅವನೇನ್ ಮಾಡ್ತಾನೆ ಗೊತ್ತ, ನನ್ಗೆ ತುಂಬಾ ಚೆನ್ನಾಗಿ ನಮ್ ಬ್ರದರ್ ಹೇಳ್ದ, ಮಾತಾಡ್ತಾ ಹೇಗೆ ಕೂತಿರ್ಬಿಟ್ಟ ನೋಡೋಣ. ಅವನಿಗದು ಗೊತ್ತಾಗ್ಬಿಟ್ಟಿದೆ, ಒಂದು ಕೊಲೆ ಮಾಡಿದ್ರು ಶಿಕ್ಷೆ, ಹತ್ತು ಕೊಲೆ ಮಾಡಿದ್ರು ಶಿಕ್ಷೆ, ಒಂದು ಸೈಟ್ ಕದ್ರು ಶಿಕ್ಷೆಯ, 50 ಸೈಟ್ ಕದ್ರು ಶಿಕ್ಷೆಯ, 1 ಲಕ್ಷ ರೂಪಾಯಿ ಮೋಸ ಮಾಡಿದ್ರು ಅವಮಾನವೇ, 50 ಲಕ್ಷ ಮೋಸ ಮಾಡಿದ್ರು ಅವಮಾನವೇ. ಅವನು ಅದ್ರಲ್ಲಿ ಊರ್ ಬಿಟ್ಟಿದ್ದಾನಣ್ಣ, ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾನೆ ಅವನು. ಈ ಹೌದಲ್ವೇನೋ, ನನಗೆ ತೋರಿಸ್ಲಿಲ್ಲ ನೋಡಿ, ಚಿಕ್ಕವರಲ್ಲಿಯೂ ಕಲಿಯುವಂಥದ್ದು. ತುಂಬಾ ಚಿಕ್ಕವನವನು, ತುಂಬಾ ಅದ್ಭುತವಾಗಿ ಹೇಳ್ದ. ಈ ತರ ಬೇಜಾರು ಆಗಿ ಮಾತಾಡ್ತಿರ್ಬೇಕಾದ್ರೆ, ಪಿತೃಪಕ್ಷ ಅಲ್ವಾ, ಎಲ್ಲಾರು ಸೇರಿದ್ವಿ ಮಾತಾಡ್ಕೊಂಡು, ನಮ್ಮ ಅಣ್ಣನ್ಗೆ ಹಿಂಗಾಯ್ತು, ನಮ್ಮ ಅಣ್ಣ ಏನೋ ಬೇಜಾರು ಮಾಡ್ಕೊಂಡಿದ್ದಾನೆ, ನಮ್ಮ ತಮ್ಮ ಈಗ ಬೇಜಾರು ಮಾಡ್ಕೊಂಡಿದ್ದಾನೆ, ಯಾಕೋ ಯೋಚನೆ ಮಾಡ್ತೀಯ ಬಿಡು ಹಾಗೆ ಹೀಗೆ ಅಂತ ಮಾತಾಡ್ತಾ ನನ್ನ ತಮ್ಮ ಹೇಳ್ದ. ತುಂಬಾ ಅದ್ಭುತವಾಗಿ, ಕೆಲವರು ಊರಿ ಬಿಟ್ಟಿರುತ್ತಾರಣ್ಣ, ಇವಾಗ ನಿನಗ ಹಂಗಲ್ಲ, ನಿಂಗೆ ಒಂದ್ ಒಳ್ಳೇದ್ ಮಾಡಿದ್ಮೇಲೆ ಇನ್ನೊಂದ್ ಒಳ್ಳೇದ್, ಇನ್ನೊಂದ್ ಒಳ್ಳೇದ್, ಇನ್ನೊಂದ್ ಒಳ್ಳೇದ್, ಇರ್ಲಿ ಬಿಡು, ನಿನ್ನದಲ್ಲದ ತಪ್ಪಿಗೂ ಕೂಡ ನೀನು ಆಯ್ತಪ್ಪ ಏನೋ ಮಾಡೋಣ. ಆಹಾ, ಅವನ್ ಹಾಗೆ ಊರ್ ಬಿಟ್ಟಿದ್ದಾನಣ್ಣ, ಅವನಿಗೆ ಮೋಸ ಅನ್ನೋದು ಈಗ ರಕ್ತಗತ ಆಗ್ಬಿಟ್ಟಿದೆ, ಇಡೀ ಬ್ಲಡ್ ಅಲ್ಲಿ ಆಗ್ಬಿಟ್ಟಿದೆ. ಚೀಟಿಂಗ್ ಅನ್ನೋದು, ಮೋಸ ಅನ್ನೋದು, ಕಸಿಯೋದು, ಕದಿಯೋದು ಅವನಿಗೆ ತುಂಬಿಕೊಂಡು ಬಿಟ್ಟಿದೆ. ಅವನ ಹತ್ರ ಹೋಗ್ಬಿಟ್ಟು ನಿನ್ ಧರ್ಮ ನ್ಯಾಯ ಮಾತಾಡಿದ್ರೆ ನಡೆಯುವುದಿಲ್ಲ. ನೋಡಿ, ನಮ್ಗೆ ಈ ಚಿಂತೆ, ಅವನಿಗೆ ಆ ಚಿಂತೆ, ಮೋಸ ಮಾಡೋ ಚಿಂತೆ. ಮೋಸ ಮಾಡಿದವನ್ಗೆ ಅದರಲ್ಲಿ ಈಸ್ ಬಿಕಮ್ ಅನ್ ಎಕ್ಸ್ಪರ್ಟ್. ನೀವು ದೊಡ್ಡ ದೊಡ್ಡ ಕಳ್ಳರನ್ನ ನೋಡಿ, ಮೋಸಗಾರರನ್ನ ನೋಡಿ. ಎಸ್, ಊರು ಬಿಟ್ಟಿರ್ತಾರೆ ಅವ್ರಿಗೆ ಅದೇ ಸರಿ, ಅವ್ರಿಗೆ ಗೊತ್ತು. ಈಗ ಜೈಲಲ್ಲಿ ಮೊನ್ನೆ ಯಾರ ಬಗ್ಗೆ ನಮ್ಮ 20 ಕೊಲೆ ಮಾಡಿದ್ದಾನೆ ಅಂತ, ಇನ್ನೊಬ್ಬ ಹೇಳಿದ್ರು 80 ಕೊಲೆ ಮಾಡಿದ್ದಾನೆ ಅಂತ, ಅವ್ನು ಊರು ಬಿಟ್ಟಿದ್ದಾನೆ, ಅವ್ನು ಗೊತ್ತಾಗ್ಬಿಟ್ಟಿದೆ. ಎಷ್ಟು ಮಾಡಿದ್ರು ಒಂದೇ ಶಿಕ್ಷೆ, ಏನು ಜೈಲ್ ಶಿಕ್ಷೆ, ಇಲ್ಲ ಅಜೀವಾದಿ ಶಿಕ್ಷೆ, ಇಲ್ಲ ಜೀವಾವಧಿ ಶಿಕ್ಷೆ, ಅಜೀವ ಕಾರಾಗೃಹ ಶಿಕ್ಷೆ, ಇಲ್ಲ ಗಲ್ ಶಿಕ್ಷೆ. ನಮ್ಮ ಭಾರತದಲ್ಲಿ ಅಷ್ಟು ಬೇಗ ಗಲ್ ಶಿಕ್ಷೆ ಕೊಡಲ್ಲ, ಅದಕ್ಕೆ ಏನೇನೋ ಪ್ರೋಟೋಕಾಲ್ ಮಾಡ್ಕೊಂಡು ಅದು ಅಷ್ಟಲ್ಲ, ಅವ್ನಿಗೆ 30 ವರ್ಷ ಆಗಿ ಇನ್ನೊಂದೇನೋ ಹೇಳಿ ಕರೆಸ್ತಾರೆ, ಒಳಗಡೆ ಏನೋ ಏನೋ ಮಾಡ್ತಾರೆ, ಸನ್ನಡತೆ ಅಂತೆಲ್ಲ ಕೂಡ ಏನೋ ಮಾಡ್ತಾರೆ. ತಪ್ಪು ಮಾಡಿದವನಿಗೆ ದಂಡನೆ ಕೊಡಬೇಕು. ಇಲ್ಲಿ ತಪ್ಪಿಸ್ಕೊಂಡು ದೇವಿ ತಪ್ಪಿಸೋಕ್ ಬಿಡೋದಿಲ್ಲ ನೋಡಿ. ಅದಕ್ಕೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ನಿಶ್ಚಿಂತ. ನಮಗೆ ಚಿಂತೆಯಿಂದ ಹೊರಗಡೆ ಬರಲಿಕ್ಕೆ ಅಮ್ಮನೇ ದಾರಿ. ನಿರಂಕಾರ ಆಗಬೇಕು ನಾವು, ಸಾತ್ವಿಕ ಅಹಂಕಾರದಿಂದಲೂ ಹೊರಗಡೆ ಬರಬೇಕು. ನನ್ನನ್ನು ಹಿಂಗೆ ಅಂದಲ್ಲ, ನನ್ನ ವಿದ್ಯೆ ಹೀಗೆ ಅಂದ್ಬಿಟ್ನಲ್ಲ ಅನ್ನತಕ್ಕಂಥ ಒಂದು ಭಾವ ಬರುತ್ತೆ ನಮಗೆ. ನಾನು ಎಷ್ಟು ಒಳ್ಳೆ ಅಡಿಗೆ ಮಾಡಿದ್ದೀನಿ, ನಮ್ಮ ಯಜಮಾನರು ಚೆನ್ನಾಗಿಲ್ಲ, ಉಪ್ಪಿಲ್ಲ ಖಾರ ಇಲ್ಲ ಅಂದ್ಬಿಟ್ರು. ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ, ಆದರೂ ಅಪ್ಪ ಸ್ಯಾಟಿಸ್ಫೈ ಇಲ್ಲ, ಇನ್ನೂ ನಂಬರ್ ಬೇಕು ಅಂತಾರೆ. ಆ ಮೊನ್ನೆ ಒಂದು ತಾಯಿ ಕೇಳಿದೆ, ನನ್ನ ಮಗಳು ಈಗೀಗ ಡಿಪ್ ಆಗಿಬಿಟ್ಟಿದ್ದಾಳೆ, ಏನಿದ್ಲು ಗೊತ್ತ, ನೀನು ಯಾವ ಟಾಪ್ ರ್ಯಾಂಕ್ ಹೊಡೆದಿದ್ದೀಯಮ್ಮ ಅಂದೆ. ಮಾತಿಲ್ಲ, ಸುಮ್ಮನಿರು, ಇಟ್ ಈಸ್ ಅ ಬ್ಲಡ್. ಆ ನಿನಗಿಂತ ಒಂದು 20% ಎಕ್ಸ್ಟ್ರಾ ತೆಗ್ದಿದ್ದಾಳಂದ್ರೆ ಖುಷಿ ಪಡು, ಅದು ಬಿಟ್ಟು ಸುಮ್ಮನೆ ಒತ್ತಡ ಯಾಕೆ ಆಗ್ತೀಯಮ್ಮ. ನೋಡಿ ಹೆಂಗ ಆಗ್ಬಿಟ್ಟಿದ್ದಾಳೆ ಮಗು, ಈಗಲೇ ಹೀಗೆ ಏನೋ ಗಾಬರಿ, 20 ಕೊಳ್ಳೆ 40 ಭಾರ ಇಟ್ಕೊಬಿಟ್ಟಿದೆ ನಮ್ಮ ಪಾಪು. ನಾವು ಶುರು ಮಾಡಿಬಿಟ್ಟಿದ್ದೇವೆ ಮನೆಯಿಂದಲೇ, ಈ ನಂಬರ್ ಇರಬೇಕು, ಈ ನಂಬರ್ ಇರಬೇಕು. ಏನ್ ನಂಬರ್ ತೆಗ್ದಿದ ತಕ್ಷಣ ತಗೊಂಡೋಗಿ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ? ಯಾರಾದರೂ ದೊರೆಗಳಾದವರು ಇಷ್ಟು ದೊಡ್ಡ ವಿದ್ಯೆ, ಓದು, ಘನತೆ, ಅದಕ್ಕೊಂದು ಅರ್ಹತೆ ಇದೆಲ್ಲ ಪಡ್ಕೊಂಡು ಬಂದು ಆಗಿರೋರ ನಮ್ಮನ್ನ ಆಳ್ತಿದ್ದಾರೆ ಈ ಕಲಿಯುಗದಲ್ಲಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಧರ್ಮರಾಯ ಏನೇನ್ ಕಲ್ತಿದ್ದ ಅಂತ ಕೆದಕಿ ನೋಡಿ. ಶ್ರೀರಾಮಚಂದ್ರರು ತ್ರೇತಾಯುಗದಲ್ಲಿ ಆ ದೊರೆ ಏನೇನು ಕಲ್ತಿದ್ರು ಅಂತ ಯೋಚನೆ ಮಾಡಿ ನೋಡಿ.
ಇವೆಲ್ಲ ಇಲ್ಲ, ಕಲಿಯೋದಿಲ್ಲ, ಏನೂ ಇಲ್ಲ, ಏನೋ ಒಂದು ಸುಳ್ಳು ಹೇಳಿ ಅವ್ರು ಬರಬಲ್ರು. ಅವರ ಕೆಳಗಡೆ ತುಂಬ ವಿದ್ಯೆ ಓದ್ಕೊಂಡಿರೋನು ಅವನ ಕೆಳಗಡೆ ಕೆಲಸ ಮಾಡಬೇಕು. ಅಂಥದ್ದೊಂದು ಪರಿಪಾಟಲು ಈ ಒಂದು ಪಾಪಿ ಯುಗ. ಕಲಿಯುಗ ಅಂದರೆ ಪಾಪಿಗಳ ಯುಗ. ಏನ್ ಮಾಡೋಣ? ನಿರ್ಮೋಹ ಮೋಹದ ಪಾಶ. ಈ ಮನೆ ನಂದು, ಈ ಮಗು ನಂದು, ಈ ಅಧಿಕಾರ ನಿಂದು, ಈ ಮೋಹಕ್ಕೆ ಸಿಕ್ಕಾಕೋಬಿಟ್ಟಿದ್ದೇವೆ. ಅದರಿಂದ ಹೊರಗಡೆ ಬರಲು ಅಮ್ಮನವರ ಸೇವೆ ಮಾಡಬೇಕು. ಆ ಮೋಹನಾಶಿನಿ ನಿರ್ಮಮ ಮಮತಾ ಅಂತ್ರಿ ನಿಷ್ಪಾಪ ಪಾಪನಾಶಿನಿ ಅನ್ನತಕ್ಕಂಥದ್ದು. ಅಂದ್ರೆ ನಾವು ಏನಾದರೂ ಒಂದು ಮಮಕಾರದಿಂದ ಪಾಪಗಳನ್ನು ಮಾಡ್ತಲೇ ಇರ್ತವೆ. ಅಮ್ಮನಿಗೆ ಮಮಕಾರವೇ ಇಲ್ಲ, ಎಲ್ಲರ ಮೇಲೇನು ಒಂದೇ ಸಮಾನ ಅಮ್ಮ. ಅಂದ್ರೆ ನಾವು ತುಂಬಾ ಜನ ನಾನು ನೋಡ್ತಿರ್ತಾನೆ, ಚಿಕ್ಕ ಮಗನ ಮೇಲೆ ಆಸೆ ಏನಕ್ಕೆ, ದೊಡ್ಡ ಮಗನ ಮೇಲೆ ಆಸೆ ಏನಕ್ಕೆ, ಅವೆಲ್ಲ ಏನೂ ಇಲ್ಲ ಮಕ್ಕಳೇ. ಯಾವ ತಂದೆ ತಾಯಿಯೂ ಚಿಕ್ಕವನು ಹುಟ್ಟುವಾಗ ಏನ್ ಗೊತ್ತ, ಚಿಕ್ಕ ಮಕ್ಕಳು ಆಗೆಲ್ಲ ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷಕ್ಕೆಲ್ಲ ಇನ್ನೊಂದು ಮಗು ಮಾಡ್ಕೋಬಿಡೋದು. ಒಂದು ತಾಯಿ ಗರ್ಭ ಧರಿಸಿದ ಮೇಲೆ ಆಕೆ ಇಡೀ ದೇಹದ ಪ್ರೋಟೀನ್ಸ್ ಎಲ್ಲ ನಮಗ್ ಕೊಡ್ತಾಳೆ. ಮೊದಲನೇ ಮಗು ಅದಕ್ಕೆ ಶಕ್ತಿ, ಎರಡನೇ ಮಗು ಅದಕ್ಕಿಂತ ಕಡಿಮೆ, ಮೂರನೇ ಮಗು ಅದಕ್ಕಿಂತ ಕಡಿಮೆ, ನಾಲ್ಕನೇ, ಇನ್ನು ಐದನೇ ಮಗು ಅಂದ್ರೆ ಪೀಚ್ ಪೀಚು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಎಲ್ಲ ಕಾಯಿಲೆ ಬರೋದು. ಯಾರೋ ಅಪರೂಪ, ಪ್ರೋಟೀನ್ಸೇ ಇಲ್ಲ. ತಾಯಿಯ ಪ್ರೋಟೀನ್ಸ್ ಎಲ್ಲ ಆ ಡೇಟ್ಸ್ ಅಲ್ಲಿ ಹೊರಟೋಗ್ತಾ ಇರುತ್ತೆ. ಅದನ್ನೆಲ್ಲ ಕಟ್ಟಾಕಿ ಆ ಮಗುಗೆ ಹಾಲಿನ ಮೂಲಕ ಮಿನಿಮಮ್ ನಾಲ್ಕು ವರ್ಷ ಗ್ಯಾಪ್ ಇರಬೇಕು. ಗೊತ್ತ, ಇನ್ನೊಂದು ಮಗು ಆಗ್ಬೇಕು ಅಂದ್ರೆ ನಾಲ್ಕರಿಂದ ಐದು ವರ್ಷ ಆ ತಾಯಿ ಸಿದ್ಧ ಆಗ್ಬೇಕು. ಮತ್ತೆ ಆ ಊಟ, ಆ ಶಕ್ತಿ ಎಲ್ಲ ಸಿದ್ಧ ಆದ್ಮೇಲೆ ಎರಡನೇ ಮಗುವಿಗೆ ಆ ಶಕ್ತಿ ಬರುತ್ತೆ. ಇಲ್ಲ ಅಂದ್ರೆ ಇಲ್ಲ, ಗೊತ್ತಿಲ್ಲ. ಕಂಟಿನ್ಯೂ ಮಕ್ಕಳು ಮಾಡಿಕೊಂಡ್ರೆ ಎಲ್ಲಿರುತ್ತೆ ಶಕ್ತಿ? ಪೀಚ್ ಪೀಚ್ ಆಗದೆ ಹೌದಲ್ವಾ? ಒಂದು ತಾಯಿ ಅದಕ್ಕೆ ಆ ಕಡೆ ಮಗುಗೆ ಏನ್ ಮಾಡ್ತಾಳೆ, ಒಂಚೂರು ಹೆಚ್ಚಿಗೆ ತುಪ್ಪದ ಊಟ, ಒಂಚೂರು ಡ್ರೈ ಫ್ರೂಟ್ಸ್, ಇನ್ನೊಂದು ಏನೋ ಹಾಕರೆ. ಅವ್ನು ಸ್ವಲ್ಪ ಪೀಚ್ ಪೀಚೆ, ಎಲ್ಲಾದ್ರಲ್ಲೂ ಪೀಚ, ಗೊಯ್ಯ ಗೊಯ್ಯ ಅಂತ ಇರ್ತಾನೆ, ಗೊಯ್ಯ ಗೊಯ್ಯ ಅಂತ ಇರ್ತಾಳೆ. ಈಗ ನನ್ನ ತಂಗಿ ಕಟ್ಟ ಕಡೆಯವಳು, ಅವಳು ಏನ್ ಮಾಡಿದ್ರು ಅಮ್ಮ, ನಾನು ಕುತ್ಕೊಂಡು ಯೋಚನೆ, ಏನೋ ಇವಳು ಹಿಂಗೆ ಆಡ್ತಾಳೆ ಅಂದ್ರೆ. ಆಗ ನಮ್ಮ ಅಮ್ಮ ಹೇಳಿದ್ಲು, ಕಡೆಯವಳಲ್ವೇನೋ ಏನೋ ಇರುತ್ತೆ ಶಕ್ತಿ ಅವಳಿಗೆ, ಎತ್ತು 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 ಏನಿತ್ತು ನನ್ನ ದೇಹದಲ್ಲಿ ಶಕ್ತಿ, ಇದ್ದಿದ್ದೊಂದು ಪಿಂಡ ಅಂತ ಹೇಳ್ಬಿಟ್ಟು ಇಳಿಸಿದ್ದಾನೆ. ಅಷ್ಟೊತ್ತಾದ್ಮೇಲೆ ಆ ಪಿಂಡ ಎಳೆದ್ಮೇಲೆ ನಿಮ್ಮ ಅಪ್ಪನ ಬುದ್ಧಿ ಬಂತು. ಬೈದು ಬೈದು ಅಕ್ಕಪಕ್ಕ ಬಂಧುಗಳು ಇನ್ನೊಬ್ರು ನಿಮ್ಮ ಅಜ್ಜ ಎಲ್ಲ ಸಾಕು ಅಂತ ಏನಕ್ಕೂ ಒಂದು ನಿಲ್ಲಿಸ್ಕೊಂಡ್ವಿ. ಹಾ, ಏನಿರುತ್ತ ಶಕ್ತಿಗೆ? ಎಲ್ಲ ಪ್ರೋಟೀನ್ಸ್ ಎಲ್ಲ ನೀವು ತಿಂದ್ಮೇಲೆ ಕಡೆ ಪ್ರೋಟೀನ್ಸ್ ಅಂತ ಸುಕ್ಕ ಇದೆ ಅಲ್ಲಿ, ಆ ಸುಕ್ಕನಲ್ಲಿ ಏನಿರುತ್ತೆ ಹೇಳಿ? ಅದಕ್ಕೆ ಏ ತಿನ್ನೆ, ಏ ಅದು ತಿನ್ನೆ. ನನ್ನ ತಂಗಿ ಮೇಲೆ ತುಂಬಾ ಪಾಶ, ಎದ್ರೆ ಕುದುರೆ ನೋಡ್ಕೊಳ್ಳೋ ಅವಳನ್ನ, ಅವಳಿಗೊಂದು ಬಟ್ಟೆ ತಂದ್ಕೊಡು, ಅವಳಿಗೊಂದು ಚಪ್ಪಲಿ ತಂದ್ಕೊಡು, ಅವಳನ್ನ ನೋಡ್ಕೊಳ್ಳೋ, ಹ್ಞೂ ಕಣ ಆ ಕಣ ಈ ಸೊಂಟ ನೋವು ಅಂತಾಳೆ ನೋಡು. ತುಂಬಾ ಚಿಕ್ಕ ವಯಸ್ಸಿಗೆ 30ಕ್ಕೆಲ್ಲ ಸೊಂಟ ನೋವನ್ನಾಗಿ ಶುರು ಮಾಡಿದ್ಲು. 40ಕ್ಕೆ ಸ್ವಲ್ಪ ಬಿ ಪಿ ಬಂತು, ಆಮೇಲೆ ಶುಗರ್ ಬಂದು ಅಯ್ಯೋ ಒಂದೇ ಸಲ 25 ಕೆಜಿ ಹಿಡಿದು ಕುತ್ಕೋಬಿಟ್ಟಿದ್ದಾಳೆ. ಅವಳನ್ನ ನೋಡಿದ್ರೆ ಸಂಕಟ ಆಗುತ್ತೆ, ಇವತ್ತು ನಾಳೆ ಹೋಗ್ಬಿಡ್ತಾಳೆ ಅನ್ನೋ ಬೈತಿರ್ತೀನಿ. ಏನೋ ನಾನು ಏನೋ ಆಗ್ಬಿಡುತ್ತೆ, 20 ವರ್ಷ ಆಯ್ತು ಶುಗರ್ ಬಂದು ನಾನು ಹೆಲ್ತಿಯಾಗೇ ಇದ್ದೀನಲ್ಲ, ಇದು ಏನೋ, ಇದು 2 ವರ್ಷಕ್ಕೆಲ್ಲ ಚಲ್ಲಾಚದ್ರ ಆಗಿದೀಯ. ಕಾರಣ ಮೈಂಡ್ ವೀಕ್, ಸೋಲ್ ವೀಕ್, ಬಾಡಿ ವೀಕ್. ಅದಕ್ಕೆ ದೊಡ್ಡವ್ರು ಏನ್ ಮಾಡ್ತಾರೆ, ಚಿಕ್ಕವ್ರಿಗೆ ಅಂತ ಒಂದ್ ತುತ್ತು ಹೆಚ್ಚು. ಅದಕ್ಕೆ ಕೆಲವ್ರು ನೋಡ್ಬೇಕು, ನಮ್ಮಮ್ಮ ಚಿಕ್ಕವ್ರಿಗೆ ನೋಡೋದು ಯಾಕೆ? ಕಾರಣ ಇದಕ್ಕೆ, ಇದನ್ನ ತಿಳ್ಕೊಂಡಿಲ್ಲ. ಅದಕ್ಕೆ ಹೇಳೋದು ಅಮ್ಮನವರನ್ನ ನಿರ್ಮಮ ಮಮತಾ ಅಂತ್ರಿ ಮಮತೆ, ಎಲ್ಲರನ್ನ ಸಮಾನವಾಗಿ ನೋಡ್ತಾಳೆ ಭಗವತಿ. ಆ ಭಗವತಿ ಎಲ್ಲಾ ಕಡೆ ಇರ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಅಮ್ಮನ ರೂಪದಲ್ಲಿ ನಮ್ಮನ್ನು ಕಳಿಸಿದಾಳೆ. ಹೌದು, ಅಮ್ಮನ ರೂಪದಲ್ಲಿ. ನನಗೆ ಹೆಚ್ಚಾಗಿ ನಮ್ಮಮ್ಮ ನೋಡ್ತಿದ್ಲು, ಯಾಕೆ ಗೊತ್ತ, ಅವಳಿಗೆ ಹಿಂಗೂ ಗೊತ್ತಾಗ್ಬಿಟ್ಟಿತ್ತು, ಇವನು ಇಡೀ ಕುಟುಂಬನ ದಡ ಸೇರಿಸ್ತಾನೆ, ಹಿಡ್ಕೋತಾನೆ. ಗೊತ್ತಿಲ್ಲ ನನಗೆ, ನಾನು ದಡ ಸೇರಿಸದ, ನನ್ನ ದಡನೇ ನನಗೆ ಗೊತ್ತಿರ್ಲಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದೆ. ಈ ಊರು ಬೇಡ, ಈ ಮನೇನು ಬೇಡ, ಈ ಕುಟುಂಬನು ಬೇಡ, ಯಾವುದು ಬೇಡ ಅಂತ ಎಲ್ಲೋ ಗುರುಗಳ ಜೊತೆನಲ್ಲಿ ನನ್ನ ಪಾಡಿಗೆ ಅವ್ರ ಸೇವೆ, ಪಾದ ಸೇವೆ, ಪೂಜೆ, ದೇವ್ರ ವಿಗ್ರಹ ತೊಳೆಯೋದು, ಏನೋ ಒಂದು ಅವ್ರು ಹಾಕಿದ ಪ್ರಸಾದ, ವಿಶೇಷ ಪ್ರಸಾದ ತಿನ್ಕೊಂಡು ರಾಮಕೃಷ್ಣ ಮನೇದ್ ನೆನ್ಪಿಲ್ಲ, ಅಮ್ಮ ನೆನ್ಪಿಲ್ಲ, ಅಪ್ಪ ನೆನ್ಪಿಲ್ಲ, ಯಾವ್ದಾವ್ದು ಇಲ್ಲ, ಏನು ಗೊತ್ತಿಲ್ಲ, ಏನು ಬೇಡ. ಆ ರೀತಿ ಏನು ಅವತ್ತು ಎದ್ದೇ ದೇವ್ರ ಸೇವೆ, ಗುರುಗಳ ಸೇವೆ, ಪೂಜೆ ಸೇವೆ ಅಷ್ಟೇ. ಪ್ರಸಾದ ಟೈಮ್ ಪ್ರಸಾದ, ಒಂದಷ್ಟು ಓದ್ಕೊ ಮಲ್ಕೋ, ಅದು ಬಿಟ್ರೆ ಇನ್ನೇನು ಇಲ್ಲ. ಏನೋ ದುಡಿತಿದ್ದೆ, ಒಂದಷ್ಟು ಮನೆಗೆ ಮನಿ ಆರ್ಡರ್ ಮಾಡ್ತಿದ್ದೆ. ನನ್ನ ತಾಯಿ ಗೊತ್ತಿತ್ತು, ಇವನು ದಡ ಸೇರಿಸ್ತಾನೆ, ನನ್ನ ಮಕ್ಕಳಿಗೆಲ್ಲ ಎರಡನೇ ತಂದೆ ಆಗ್ತಾನೆ, ಅಣ್ಣ ಅನ್ನಿಸ್ಕೊಂಡವನು ಅಪ್ಪನ ಸಮಾನವಂತೆ, ಹಿರಿಯಣ್ಣ ಅಂತ ಹೇಳಿ ನನ್ನ ಹಿರಿಯಣ್ಣನ ಜವಾಬ್ದಾರಿ ಕೊಟ್ಟರು. ಏ ನಿನ್ನ ಬಾಪ್ಪ ನೀನು ಅಂತ,
ತಾಯಿಗೆ ಗೊತ್ತಿತ್ತು. ಅದಕ್ಕೆ ನಾನು ಎಕ್ಸ್ಟ್ರಾ ಕೇರ್ ಮಾಡ್ತಿತ್ತು ನಮ್ಮಮ್ಮ ನನಗೆ ಅಂತ ಬಟ್ಟೆ ತಗೊಂಡು ಐರನ್ ಮಾಡೋದು. ಆ ಬಿಸಿನೀರು ಚೊಂಬಲ್ಲಿ ನಿಮ್ಮ ಮನೆಗಳಲ್ಲಿ ಅದು ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲೋ, ನನ್ನ ಮಗ ಬೆಳ್ಳಂಬೆಳಿಗ್ಗೆ ಬ್ಯಾಂಕ್ಗೆ ಹೋಗ್ತಾನೆ ಅನ್ನತಕ್ಕಂಥ ಅರ್ಥದಲ್ಲಿ ಆ ಬಟ್ಟೆಯನ್ನ ವಿಶೇಷವಾಗಿ ಒಗೆದು ನೀಟಾಗಿ ಒಣಗಿಸೈರ ಬಿಸಿ ಬಿಸಿ ಅನ್ನನೆ. ಆ ಬಿಸಿ ಬಿಸಿ ಸಾರಿ ನನ್ನ ತಂಗಳು ತಿಂತಿರ್ಲಿಲ್ಲ. ಅಮ್ಮನಿಗೆ ಗೊತ್ತಿತ್ತು ನನ್ನ ಮಗ ದಡ ಸೇರಿಸ್ತಂತ. ಹೆಚ್ಚು ಪ್ರೀತಿ ಹೆಚ್ಚು ತುತ್ತು, ನೀನು ದೊಡ್ಡವನಾಗ್ತೀಯಪ್ಪ, ದೊಡ್ಡದು ಮಾಡ್ತೀಯಪ್ಪ, ಇವನ್ನೆಲ್ಲ ದಡಕ್ಕೆ ಸೇರಿಸ್ಕೋತೀಯಪ್ಪ. ಗೊತ್ತಾಗ್ತಿರ್ಲಿಲ್ಲ ನನಗೆ ಇದೇನೋ. ನೋಡಿದ್ರೆ ಇವತ್ತು ಇವನ್ನೆಲ್ಲರ ಜೊತೆ ನಿಮ್ಮಗಳ ಜೊತೆ ಈ ಹೆಜ್ಜೆ ಹಾಕುವಷ್ಟು ಶಕ್ತಿ ನಮ್ಮಮ್ಮ ಕೊಡು. ಒಂದು ತುತ್ತು ಹೆಚ್ಚು, ಒಂದು ತುತ್ತು ಪ್ರೀತಿ ಹೆಚ್ಚು, ಒಂದು ತುತ್ತು ಗೌರವ ಹೆಚ್ಚು, ಎಲ್ಲ ನೋಡಿ ಅಲ್ಲ. ಅದಕ್ಕೆ ನಿರ್ಮಮ ಮಮತಾ ಅಂತ್ರಿ, ಆಕೆಯಷ್ಟು ಮಮತೆ ತೋರಿಸುವವಳು ಜಗತ್ತಿನಲ್ಲಿಲ್ಲ ಅಂತ ಹೇಳೋದು. ಇವತ್ತು ಮಮತಾ ಮೂರ್ತಿಯಾಗಿ ನನ್ನ ಮನೆಯವ್ರಿಗೆ ನಾನು ನಿಂತಿದ್ದೇನೇನೋ ನನಗೆ ಗೊತ್ತಿಲ್ಲ. ಹಾಗಾಗಿ ತುಡುಕುತ್ತೆ, ನಿಮಗೂ ಆ ಮಮತೆ ತೋರಿಸಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ತುಡುಕುತ್ತೆ, ಎಲ್ಲೋ ಕೊಡ್ಬೇಕು ಅನ್ನೋದು ಆಸೆ. ದೈವ ಕೊಟ್ಟಷ್ಟು ಆಗಲಿಲ್ಲ ಮಕ್ಕಳೇ. ಆದರೂ ನನ್ನ ಮಟ್ಟಕ್ಕೇನೋ ಒಂದು ಅಲ್ಲೊಂದು ಆತ್ಮತೃಪ್ತಿ ಇದೆ. ದೇವ್ರಿಗೆ ಗೊತ್ತಿದೆ ಅಷ್ಟೇ ಹೇಳಬಲ್ಲೆ, ನನ್ನ ಮನಸ್ಸಾಕ್ಷಿ ಗೊತ್ತಿದೆ, ಆ ವಾಗ್ದೇವಿಗೆ ಗೊತ್ತಿದೆ. ತೀರಾ ಹೆಚ್ಚಾಗಿ ತಲೆಗೆ ಇಟ್ಕೊಳಕ್ ಹೋಗಲ್ಲ. ಇರ್ಲಿ ನೋಡಿ, ಅದಕ್ಕೆ ಹೇಳ್ತಾರೆ ಯಾವ ಪಾಪವೂ ಇಲ್ಲದ ದೇವಿಯೇ ನಿಷ್ಪಾಪ, ನಿಷ್ಪಾಪ ಪಾಪನಾಶಿನಿ. ನೋಡಿ ಆಕೆ ಸಾಯಿಸುವುದಿಲ್ಲ, ಅದು ದುಷ್ಟ ಶಿಕ್ಷಣೆ. ನಮ್ಮ ತಾಯಿ ನಾವೇನ ತಪ್ಪು ಮಾಡಿದ್ರೆ ಹೊಡಿತದಂದ್ರೆ ಅದು ಶಿಕ್ಷೆ ಅಲ್ಲ, ನಮ್ಮನ್ನ ತಿದ್ದುತ್ತಿರೋದು. ನೀನ್ ತಪ್ಪು ಮಾಡ್ತಿದ್ಯಾ ಕಣೋ, ತಿದ್ದುಕೋ, ಬದಲಾಗುವಂತ ಒಂದು ಶಿಕ್ಷೆ, ಒಂದು ಮಾತಲ್ಲೋ ಒಂದು ಪೆಟ್ಟಲ್ಲೋ. ಆ ಜಗನ್ಮಾತೆ ಹಾಗೆಯೇ ಯಾವ ಪಾಪವೂ ಅಂಟುವುದಿಲ್ಲ, ಆಕೆಗೆ ಸೋಕುವುದಿಲ್ಲ. ತನ್ನ ಭಕ್ತರು ತಿಳಿದೋ ತಿಳಿಯದೆಯೋ ಮಾಡಿರುವಂತ ಪಾಪಗಳನ್ನು ಅವರವರ ಪಶ್ಚಾತ್ತಾಪ ಅಗ್ನಿಯಲ್ಲಿ ದಹಿಸುವಂತ ಮಾಡಿ ಜಗನ್ಮಾತೆ ಪಾಪರಹಿತರನ್ನಾಗಿ ಮಾಡುತ್ತಾಳೆ. ಅದರಿಂದಲೇ ಆಕೆ ಪಾಪನಾಶ ನಮ್ಮ ನೆನಪಿಗೆ ಬರುತ್ತೆ. ಅಯ್ಯೋ ಏನೋ ತಪ್ಪು ಮಾಡಿದ್ದೇವೆ ಮಕ್ಕಳೇ, ಏನೋ ತಪ್ಪು ಮಾಡಿದ್ದೇವೆ. ಕೋರ್ಟ್ಗೋಗಿ ನಿಂತಿದ್ನಲ್ವಾ, ಏನೋ ಮಾಡಿದ್ದೇನೆ. ಯಾರನ್ನೂ ಈ ಥರ ಪ್ರಾರಬ್ಧ ಕರ್ಮದಲ್ಲಿ ನಿಲ್ಲಿಸಿದ್ದೇನೆ. ನಾನು ನಿಲ್ಲಿಸ್ಬೇಕು ಅಂದ್ರೆ ಎಜ್ಜನ ನಿಲ್ಲಿಸ್ಬೋದಿತ್ತು, ನನಗೆ ಬರ್ತಿಲ್ಲ, ಸಂಚಿತ ಕರ್ಮ ಅದು. ನಾನು ಆದಷ್ಟು ಯೋಚನೆ ಮಾಡ್ತೇನೆ ಈ ಜನ್ಮಕ್ಕೆ ಬೇಡಪ್ಪ. ಅಷ್ಟು ಚೆಕ್ಕುಗಳಿದ್ದಾವೆ, ಅಷ್ಟು ಲೆಕ್ಕಕ್ಕಿಲ್ಲ. ಒಬ್ಬ ಹೋಗಿ ದುಬೈಯಲ್ಲಿ ಕೂತ್ಬಿಟ್ಟಿದ್ದಾನೆ, ಆಗ್ಬೋದಿತ್ತು ಎಲ್ಲೋ. ಆ ಬಿಡು, ದೈವವೇ ಸಂಚಿತ ಕರ್ಮ ಅವನನ್ನು ಕರ್ಕೊಂಡು ಬಂದು ಕೋರ್ಟಲ್ಲೇ ನಿಲ್ಲಿಸೋದು. ದೈವವೇ ನೋಡಿಕೊಳ್ಳುತ್ತೆ, ದೈವವೇ ನಿಲ್ಲುತ್ತೆ, ದೈವವೇ ಸರಿಪಡಿಸುತ್ತೆ. ಅಮ್ಮ ಇರಬೇಕಾದ್ರೆ ನಮಗೆ ಯಾಕೆ ಅಂಥದ್ದು. ಆ ಜಗನ್ಮಾತೆಯ ನವರಾತ್ರಿಗಳ ಆರಂಭ ಮಕ್ಕಳೇ ನೆನ್ಪಿಟ್ಕೊಳ್ಳಿ. ನಿಮಗೇ ಗೊತ್ತಿಲ್ಲದೆ ಒಂದು ಅಹಂಕಾರ, ಒಂದು ಮೋಹ, ಅಲ್ಲೊಂದು ಪಾಪ, ಇವುಗಳನ್ನು ತೊಳೆದುಕೊಳ್ಳಲಿಕ್ಕೆ ಅದ್ಭುತವಾದಂಥ ಮಾರ್ಗ ಈ ಒಂದು ನವರಾತ್ರಿ ದೇವಿಯ ಸಂಕಲ್ಪ. ಹೌದು, ಅದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದರಲ್ಲೂ ಇವತ್ತು ಬಾಲಾ ತ್ರಿಪುರ ಸುಂದರಿ ಪೂಜೆ, ಮೊದಲನೇ ದಿನ ಅಮ್ಮನವರನ್ನ ಅದ್ಯಾ ಈ ಮಾಡಿಕೊಂಡ್ರೆ ಏನ್ ಸಿಗುತ್ತೆ ಅನ್ನೋದನ್ನ ಮಾತಾಡೋಣ. ಮೊದಲಿಗೆ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಅಕ್ಟೋಬರ್ 2024 ಗುರುವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಶುಕ್ಲ ಪಕ್ಷದ ಪಾಡ್ಯಮಿ, ಹಸ್ತ ನಕ್ಷತ್ರ, ಐಂದ್ರಯೋಗ, ಕಿಂಸುಬ್ನ ಕರಣ, ಇವತ್ತಿನ ಪಂಚಾಂಗ ಫಲ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ಹೇಳಿದ್ದೆ, ನಿನ್ನೆಯ ಅಮಾವಾಸ್ಯೆಯ ಪ್ರಭಾವದಲ್ಲಿ ಈ ಗ್ರಹಣ ನಮಗಿಲ್ಲ, ಆದರೆ ಕೆಲವು ಪ್ರಚೋದನೆಗಳನ್ನು ಈ ಗ್ರಹಗಳಿಂದ ಆಗುತ್ತೆ ಅನ್ನತಕ್ಕಂಥದ್ದು ಶುರು ಆಗಿಬಿಟ್ಟಿದೆ ಮಕ್ಕಳೇ. ಯುದ್ಧ ಭೀತಿ, ಒಂದು ಯುದ್ಧ ನೆನಪಿಟ್ಕೊಳ್ಳಿ. ಈ ಯುದ್ಧ ಸುಮಾರು 50-55 ಮುಸ್ಲಿಂ ರಾಷ್ಟ್ರಗಳ ಕಿಚ್ಚು ಎಬ್ಬಿಸತಕ್ಕಂಥದ್ದಾಗುತ್ತೆ.
ದೇ ಗಾಟ್ ಎ ಮಸಲ್ ಪವರ್, ಮುಖ್ಯವಾಗಿ ಮನಿ ಪವರ್ ಇರ್ತಕ್ಕಂಥವ್ರು. ವಿಪರೀತ ಆ ಪೆಟ್ರೋಲ್ ದುಡ್ಡು ನೀವು ನೋಡಿ, ಆ ಪ್ರಾಂತ್ಯಗಳು ನೆಮ್ಮದಿಯಾಗಿದ್ದಾವ ನೆಮ್ಮದಿಯಾಗಿರಲು ಬಿಟ್ಟಿದ್ದಾರ, ಹಾ ಬಿಟ್ಟಿದ್ದಾರ ಇದ್ದಾರ, ತೃಪ್ತಿ ತಾವು ತೃಪ್ತಿ ಇಲ್ಲ, ತಮ್ಮನ್ನ ನಂಬಿಕೊಂಡವರನ್ನು ತೃಪ್ತಿಯಾಗಿಟ್ಟಿಲ್ಲ. ನಮ್ಮ ಭರತ ಖಂಡ ಬಿಟ್ಟರೆ, ನಮ್ಮ ಭಾರತ ದೇಶ ಬಿಟ್ಟರೆ ಇನ್ಯಾವ ದೇಶವೂ ಹೇಳ್ತೇನೆ ಮಕ್ಕಳೇ, ನಾವು ತುಂಬಾ ನೆಮ್ಮದಿಯಾಗಿದ್ದೇವೆ. ನಮ್ಮ ಧರ್ಮದ ಮೇಲೆ ಇರ್ಬೋದು, ನಮ್ಮ ದೊರೆ ಮೇಲೆ ಇರ್ಬೋದು, ನಮ್ಮ ಅಧಿಕಾರಿಗಳ ಮೇಲೆ ಇರ್ಬೋದು, ನಾವೇನೋ ಕಿತ್ತಾಡ್ಕೋತೇವೆ ಕಿಚ್ಚಾಡ್ಕೋತೇವೆ ಕೆಸರು ಹೆಚ್ಕೋತೇವೆ, ಆದ್ರೆ ಇನ್ನೊಬ್ಬರ ಸರ್ವನಾಶವನ್ನು ಕೋರುವಂತ ದೇಶ ನಮ್ಮದಲ್ಲ, ಇನ್ನೊಬ್ಬರ ಬದುಕಿಗೆ ಬೆಂಕಿ ಹಚ್ಚಿ ನಾವು ಬದುಕು ಕಟ್ಟಿದವರಲ್ಲ. ಇದೇ ಸತ್ಯ ಹೇಳ್ತಲೇ ಇದ್ದೆ. ಅಮಾವಾಸ್ಯೆಗೆ ವಿಜೃಂಭಿಸಿ ಬಿಟ್ಟಿದ್ದಾರೆ ಬಡವ. ಇನ್ನಾರು ವರ್ಷ ನೆನಪಿಟ್ಟುಕೊಳ್ಳಿ ಹೇಳಿದ್ದೆ, ಅಲ್ಲೋಲ ಕಲ್ಲೋಲ ಸೃಷ್ಟಿ. ಆರು ವರ್ಷ ಈ ಅಕ್ಟೋಬರ್ 2024, 2025, 26, 27, 28, 29, 2030. ಸಾಮಾನ್ಯ ಸಾಮಾನ್ಯನಾಗಿ ಬಿಡುತ್ತಾನೆ ಇನ್ನಷ್ಟು. ಸಾಲಗಳು ಹೆಚ್ಚಾಗುತ್ತೆ, ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಹುಷಾರಾಗಿದೆ ಅಂತ ಹೇಳಿದ್ದೆ. ಇಡೀ ಪ್ರಪಂಚದ ಸ್ಟಾಕ್ ಮಾರ್ಕೆಟ್ಗಳು ಶೇಕ್ ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಒಂದು ಯುದ್ಧ ಏನೇನು ತರುತ್ತೆ, ಕೆಲವೊಂದು ದೇಶಗಳ ಯುದ್ಧ ನಿಮಗೆ ಗೊತ್ತಿಲ್ಲ. ನಮ್ಮ ದೇಶಕ್ಕೂ ಕೂಡ ಅಂಥದ್ದೊಂದು ಸಮಸ್ಯೆಗಳಿದೆ. ಗಟ್ಟಿಯಾದ ನಾಯಕ ಬೇಕು, ಬೇರೂರು ಇರುವ ನಾಯಕ ಬೇಕು, ಧರ್ಮಪ್ರಜ್ಞೆ ಇರೋ ನಾಯಕ ಮುಖ್ಯವಾಗಿ ಬೇಕು, ನ್ಯಾಯ ಪ್ರಜ್ಞೆ. ಎಲ್ಲರಿಗೂ ನ್ಯಾಯ ಮಕ್ಕಳೇ, ಇವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ, ಜಾತಿಗೊಂದು ನ್ಯಾಯ, ಧರ್ಮಕ್ಕೊಂದು ನ್ಯಾಯ, ಇನ್ನೊಂದಕ್ಕೆ ನ್ಯಾಯ ಅನ್ನೋದಲ್ಲ. ಈ ಕಣ್ಣಿಗೆ ಸುಣ್ಣ, ಈ ಕಣ್ಣಿಗೆ ಬೆಣ್ಣೆ ಅನ್ನತಕ್ಕಂಥದ್ದಲ್ಲ. ಎಲ್ಲರಿಗೂ ನ್ಯಾಯ ಕೊಡಿಸುವ ಕಟ್ಟ ಕಡೆಯ, ಸಮಾಜದ ಕಟ್ಟ ಕಡೆಯಾಗಿ ನಿಂತಿರುವ ಸಾಮಾನ್ಯ ವ್ಯಕ್ತಿಗೂ ನ್ಯಾಯ ಕೊಡಿಸುವ ಗಟ್ಟಿಯಾದ ದೊರೆ ಬರಬೇಕು, ಗಟ್ಟಿ ನಿರ್ಧಾರಗಳು ತಗೋಬೇಕು, ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ಒಂದು ದೊರೆ ಬರಬೇಕು. ಈ ಕಾಲಕ್ಕಿಲ್ಲ ಅಂತ ಕಾಣಿಸ್ತದೆ, 100% ಹೇಳ್ತೇನೆ. ಹೌದು, ಈ ಗ್ರಹಣದ ಪರಿಚಯ ಅಲ್ಲೆಲ್ಲೋ ಒಂದು ಆತಂಕ. ದಯಮಾಡಿ ಎಲ್ಲರೂ ಎಲ್ಲರೂ ಎಷ್ಟು ಜನ ಆಗುತ್ತೋ, ಒಂದೊತ್ತು ಉಪವಾಸ ಈ 9 ದಿನ, ಅಟ್ಲೀಸ್ಟ್ 3 ದಿನ, ಅಟ್ಲೀಸ್ಟ್ 1 ದಿನ ಟ್ರೈ ಮಾಡಿ. ಸ್ವಲ್ಪ ಮಧುಮಾಂಸ ಭಕ್ಷ್ಯಗಳಿಂದ ದೂರವಿರಿ. 9 ದಿನ ಅಖಂಡ ದೀಪ ಹಚ್ಚಿ ಮನೆಯಲ್ಲಿ. ನನ್ನ ಮಾತು ಕೇಳಿ ಮಕ್ಕಳ, ಜಗನ್ಮಾತು ಬಿಟ್ಟರೆ, ನಮ್ಮನ್ನು ಕಾಪಾಡೋದು ನಮ್ಮ ತಾಯಿ ಬಿಟ್ಟರೆ ಎಷ್ಟೇ ಗೆದ್ದಿರಲಿ ನೀವು ನಂಬಲ್ಲ ಮಕ್ಕಳ, ಎಷ್ಟೇ ಸೋತಿರಲಿ ನಮ್ಮನ್ನು ಸಾಂತ್ವನಕ್ಕೆ ಮೀರಿದ ಸಾಂತ್ವನ ನನಗೆ ಇನ್ನೆಲ್ಲೂ ಸಿಗಲಿಲ್ಲ, ನನ್ನ ಅಮ್ಮನ ಧೈರ್ಯಕ್ಕಿಂತ ಇನ್ನೆಲ್ಲೂ ಸಿಗಲಿಲ್ಲ ಮಕ್ಕಳ. ಬಿಟ್ಟರೆ ಆ ಜಗನ್ಮಾತೆ, ಆ ಕಾಳಿಕಾ ಮಾತೆ, ನನ್ನ ಗಂಗಮ್ಮ, ನನ್ನ ಕಾಮಾಕ್ಷಿ, ಈ 3 ಕ್ಷೇತ್ರ ನಾನು ಯಾವಾಗಲೂ ನೆನೆಸ್ಕೋತೇನೆ. ದಿಕ್ಕು ತೋಚಿದಾಗ ಅಲ್ಲಿ ಹೋಗಿ ಎಲ್ಲೋ ಬಾಗಿಲಲ್ಲಿ ನಿಂತ್ಕೊಬಿಡ್ತೀನಿ. ಏನಮ್ಮ, ಯಾವುದು ಸತ್ಯವೋ, ಯಾವುದು ಸುಳ್ಳೋ, ಯಾವುದು ಧರ್ಮವೋ ನಿನ್ನ ಪಾದಕ್ಕೆ ಹಾಕಿದ್ದೇನೆ ಅಂತ ಹೇಳಿದ್ದೇನೆ ಅಷ್ಟೇ, ನೀನೇ ನೋಡ್ಕೊ ಇಷ್ಟೇ ಹೇಳಿದ್ದಾನೆ ಮಕ್ಕಳೇ ಇಷ್ಟೇ. ತುಂಬ ಸಂಕಟದಿಂದ ಅಲ್ಲಿ ನಿಂತ್ಕೊಂಡಿದ್ದಾನೆ. ನಿನಗೆ ಗೊತ್ತಿಲ್ಲದ್ದಮ್ಮ, ನಿನಗೆ ಗೊತ್ತಿಲ್ಲದ್ದ ಸತ್ಯವಾ, ನಾನು ಮುಚ್ಚಿಟ್ಟಿರ್ಬೋದು ಎಲ್ಲರ ಹತ್ರ, ನಿನ್ನ ಹತ್ರ ಮುಚ್ಚಿಡ್ಲಿಕ್ಕಾಗುತ್ತಮ್ಮ ನನ್ನ ಸತ್ಯ ಅಸತ್ಯಗಳು ಅಂತಲೇ ಕೇಳ್ತೇನೆ. ಕಾಪಾಡಿದ್ದಾರೆ, ನಿಂತಿದ್ದಾರೆ, ನಿಂತ್ಕೊಂಡೇ ಇದ್ದಾರೆ, ಮುಂದಕ್ಕೂ ಇರ್ತಾರೆ, ಇದ್ದಾರೆ, ಇಷ್ಟೇ ಹೇಳಬಲ್ಲೆ ಮಕ್ಕಳು. ಅಂಥದ್ದು ದಿಕ್ಕು ತೋಚದಂತಹ ಸ್ಥಿತಿಗಳು ಉದ್ಭವ ಆಗ್ತಿದೆ. ಸಾಮಾನ್ಯರು ಬಿಡಿ, ತೀರಾ ಕೆಳಗಡೆ ಇರೋರು ಹೆಂಗೋ ಕೈ ಚಾಚಿ ಅಂಗಲಾಚಿ ಬದುಕೋತಾರೆ ಮಕ್ಕಳೇ. ಎಲ್ಲೋ ಛತ್ರಗಳಿದ್ದಾವೆ, ಧರ್ಮ ಛತ್ರಗಳಿದೆ, ಧರ್ಮಸ್ಥಳಕ್ಕೆ ಹೋಗಿ ಉಳ್ಕೋಬಹುದು, 2 ತೂಟ ಸಿಗುತ್ತೆ. ತಿರುಪತಿಲಿ ಹೋದ್ರೆ 2 ತೂಟ, ನಂಜನಗೂಡು, ಮಹದೇಶ್ವರ, ಅಲ್ಲಿ ಪ್ರಸಾದ ಇದೆ, ಎಲ್ಲೋ ಅಮ್ಮನವ್ರ ಪ್ರಸಾದ, ಹೊರನಾಡು, ಅನ್ನಪೂರ್ಣೇಶ್ವರಿ, ಈ ತರ ಕ್ಷೇತ್ರಗಳು ಹೊರಟು ಅಮ್ಮ ನೀನು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಇದ್ಕೋಬಹುದು ಅವ್ರು. ನಾವ್ ಇರ್ಲಿಕ್ಕಾಗುತ್ತ ಮಕ್ಕಳೇ? ಒಂದ್ ಸಾಲ ಮಾಡ್ಕೊಂಡಿದೀವಿ, ಮನೆ ಮೇಲೆ, ಕಾರ್ ಮೇಲೆ, ಮಕ್ಕಳು ಸ್ಕೂಲ್ಗೋಸ್ಕರ, ಕಾಲೇಜ್ಗೋಸ್ಕರ ಸಾಲ ಮಾಡಿದೀವಿ, ಮೆಡಿಕಲ್ಗೋಸ್ಕರ ಸಾಲ ಮಾಡ್ಕೊಂಡಿದೀವಿ, ಏನೇನೋ ಪಡಿಬಾಡಲು ನಮ್ಮದು, ಅಥವಾ ಏರ್ಲಾರಿ ಏನೋ ನಾಳೆ ಏರ್ತೀನೇನೋ, ನಾಳೆ ಚೆನ್ನಾಗಿರ್ತೀನೇನೋ ಅನ್ನೋ ಒಂದು ನಂಬಿಕೆಯಿಂದ, ಮೋಹದಿಂದ, ಮೋಹದ ನಂಬಿಕೆಯಿಂದ ಬದುಕ್ತಿದ್ದೀವಿ ಮಕ್ಕಳು. ನಾವೆಲ್ಲ ಮಿಡ್ಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಬಿಟ್ಬಿಡಿ, ಅವರು ಬಿಡಿ. ಮೊನ್ನೆ ಒಂದೇ ದಿನ ನಂಬ್ತೀರಾ 1200 ಕೋಟಿಯ ವ್ಯವಹಾರ ಮಾಡ್ತಾರೆ ಬಿರ್ಲಾ, ಬಿರ್ಲಾ ಗ್ರೂಪ್ ಆಫ್ ಕಂಪನೀಸ್. ಒಂದೇ ದಿನ ಅವ್ರ ಪ್ರಾಪರ್ಟಿ ಬೆಂಗಳೂರಲ್ಲಿ ಸೇಲ್ ಆಗುತ್ತೆ, ದೇವನಹಳ್ಳಿ ಹತ್ರ
1800 ಅಪಾರ್ಟ್ಮೆಂಟ್ 94% ಸೇಲ್ ಆಗುತ್ತೆ. ದೇರ್ ಅಕೌಂಟ್ ಇಟ್ ಹಿಟ್ 1200 crore ನಂಬ್ತೀರಾ? 45,000-46,000 crore ವ್ಯವಹಾರ ಮಾಡಲಿದ್ದೇವೆ ಅನ್ನತಕ್ಕಂಥ ವ್ಯವಹಾರಸ್ಥ ಕಂಪನಿ ಬಿರ್ಲಾ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್. ಅವ್ರು ಬಿಡಿ, ಒಬ್ಬ ಬಳೆಯಲ್ಲಿ ಹೋಗಿ ಕೈಸೆ ಬೀಚಲ್ಲೇ ಈಗ ಅವ್ರಿಗೆ ಹೆಂಗಿದ್ರು, ಅವ್ರ ಹತ್ರ ಐಲ್ಯಾಂಡ್ಗಳಿದ್ದಾವೆ, ಅವ್ರು ಕೂತು ತಿಂದ್ರು 70 ತಲೆಮಾರು ತಿನ್ಬೋದು. ನಮ್ಮ ಕತೆ ಹೇಳಿ ಮಕ್ಕಳೇ, ನಾವು ಓಡ್ಬೇಕು. ನಮ್ಗೆ ಇನ್ಯಾರ ದಿಕ್ಕು? ದೊರೆಯೇ ಹೀಗೆ, ದೊರೆ ಮಟ್ಟದ ವ್ಯಕ್ತಿಗಳು ಹೀಗೆ. ಧರ್ಮದ ಹೆಸರಿನಲ್ಲಿ ಏನೇನೋ ನಡೀತಿದೆ. ನ್ಯಾಯದ ಹೆಸರಿನಲ್ಲಿ ದೊರಲೇ ದೊಂಗುಲೈ ದೋಚುಕುಂಟಾರು ಅಂತ ಅಷ್ಟಿಲ್ಲದೆ ಆ ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿ ಹೇಳಿದ ಮಾತು, ದೊರಲೇ ದೊಂಗುಲೈ ದೋಚುಕೊಂಟಾರು. ನಾವ್ ಹೇಳಿದ್ದಲ್ಲ, ಗುರುಗಳು ಹೇಳಿದ್ದು, ದೊರೆಗಳೇ ಕಳ್ಳರಾಗಿ ದೋಚುಕೊಳ್ಳುತ್ತಾರೆ. ನಡೀತಿದೆಯಲ್ಲ ಮಕ್ಕಳೇ, ದೋಚ್ತಿದ್ರು ನೋಡ್ಕೊಂಡು ಸುಮ್ಮನಿದಾರಲ್ಲ ಮಕ್ಕಳೇ ಬೇರೆಯವರು. ಇಮ್ಮಿಡಿಯೇಟ್ ಅದನ್ನ ಏನ್ ಆಕ್ಷನ್ ತಗೋಬೇಕು, ಏನ್ ಮಾಡಬಾರದು ಅನ್ನತಕ್ಕಂಥದ್ದು ಏನಾದ್ರೂ ಆ ಒಂದು ಪರ್ಯಾವರಣ ಆಲೋಚನೆ ಇದೆಯಾ? ಅಕ್ಕ ಪಕ್ಕ ದೋಚ್ಕೋತಿದ್ರು, ನಾನ್ ದೋಚ್ತಿಲ್ಲ, ನಾನ್ ಸತ್ಯವಂತ, ನಾನು ನೀತಿವಂತ, ನನ್ನ ಹೆಸರಿನಲ್ಲಿ ಏನಿದೆ ನೋಡಿ, ಪ್ರತಿ ವರ್ಷ ಏನೇನ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋ ತುಂಬಾ ದೊರೆಗಳಿದ್ದಾರೆ. ಆದ್ರೆ ಅಕ್ಕ ಪಕ್ಕ ದೋಚ್ತಿರೋರು ಲೆಕ್ಕಕ್ಕೆ ಇಲ್ಲ. ವಿಪರೀತ ಸುಮ್ಮನೆ ಇದ್ದಾರೆ ಮಕ್ಕಳೇ. ಯಾರಾದರೂ ತಪ್ಪೆ, ಯಾರನ್ನು ಈ ಕಲಿಯುಗದಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ನಂಬಬೇಡಿ, ನನ್ನ ಮಾತು ಕೇಳಿ ನಿಮ್ ಕಾಲಕ್ಕೆ ಬೀಳ್ತಾನೆ. ಇವತ್ತು ಸತ್ಯ ಹೇಳ್ತೇನೆ, ನಿಮ್ ಕಾಲಕ್ಕೆ ಬೀಳ್ತಾನೆ. ಯಾರನ್ನು ನೋಡಿ, ಇವಾಗ ಎಲೆಕ್ಷನ್ ಹರಿಯಾಣನಲ್ಲಿ ಹೇಳಿಲ್ಲ, ಒಬ್ಬ ದೊಡ್ಡ ಕಳ್ಳಗುರುಗೆ ಪೆರೋಲ್ ಕೊಡ್ತಾರೆ. ಸಾಮಾನ್ಯ ಕಳ್ಳ, ಪಿಕ್ ಪಾಕೆಟ್ ಕಳ್ಳ ಮಕ್ಕಳೇ, ಮನೆ ಕಳ್ಳ ಅಂತಾನೆ ಇಟ್ಕೊಳ್ಳೋಣ. ಅವ್ನ್ ಏನೋ ಒಂದು ಅಭ್ಯಾಸ ಇಲ್ಲ, ಕಡು ಬಡತನ ಏನೋ ಅವ್ನ್ ಕದ್ಬಿಟ್ಟ, ಕದ್ಬಿಟ್ಟ ಅವ್ನ್ ಜೈಲಲ್ಲಿ ಇದ್ದಾನೆ ಮಕ್ಕಳೇ. ಅವ್ನಿಗೆ ಬೇಲ್ ಕೊಡೋರಿಲ್ಲ ಮಕ್ಕಳೇ. ಹಾ, ಅವನಿಗೆ ಪೆರೋಲ್ ಕೊಟ್ಟಿದ್ದಾರೆ. ಅವನ ಹೆಂಡತಿ ಮಕ್ಕಳು, ಅಮ್ಮ ಅಪ್ಪ ವಯಸ್ಸಾಗಿರೋ ಅಮ್ಮ ಅಪ್ಪನ ನೋಡೋಕೆ ನೋಡೋಣ ಇದೆಯಾ? ಅದನ್ನ ವಿಚಾರಿಸೋ ಒಂದು ಜೈಲ್ ಅಧಿಕಾರಿ ಕುಳಿತುಕೊಂಡೆ, ಇವ್ರಿವ್ರು ಕಳ್ಸಪ್ಪ ನೋಡಪ್ಪ. ಹಾ, ಮನ ಪರಿವರ್ತನ, ಒಂದೊಳ್ಳೆ ಮಾನಸಿಕ ವೈದ್ಯರನ್ನ ಕರೆಸೋದು, ಅಲ್ಲೊಂದು ಯೋಗ, ಅಲ್ಲೊಂದು ವೇದ, ಅಲ್ಲೊಂದು ಸಂಸ್ಕಾರ ಇರುವಂತ ವ್ಯಕ್ತಿಗಳನ್ನ ಕರೆಸಿ ಅಲ್ಲೊಂದು ನಿತ್ಯ ಪ್ರವಚನ, ಸನ್ಮಾರ್ಗ, ಸನ್ಮಾರ್ಗದ ಕೆಲಸಗಳು, ಚಿಂತನೆ ಅವರಲ್ಲಿ ಬದಲಾಯಿಸ್ಬೇಕು. ಮಾಡ್ತಿದ್ದಾರಾ? ಅವ್ರಿಗೆ ಪೆರೋಲ್ ಕೊಡ್ತಿದ್ದಾರಾ? ಧರ್ಮದ ಹೆಸರಿನಲ್ಲಿ ದೋಚಿರ್ತಕ್ಕಂಥ ವ್ಯಕ್ತಿ ಅಲ್ಲಿ ದೊಡ್ಡ ಕೇಸ್ ಆಗಿ ಒಳಗಡೆ ಇರೋವನಿಗೆ ಎಲೆಕ್ಷನ್ ಬರುತ್ತೆ, ಪೆರೋಲ್ ಕೊಡ್ತಿದ್ದಾರೆ ಮಕ್ಕಳೇ. ಇದು ಕಲಿಯುಗ, ಪಾಪಿ ಯುಗ, ಇದೇ ಸತ್ಯ, ಇದೇ ಸತ್ಯ. ಎಲ್ಲಿಗೆ ಬಂತು, ಏನು ಮಾಡ್ತಿದ್ದಾರೆ? ನಮ್ಮನ್ನ ಕಾಪಾಡಲು ಯಾರು ಇಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲ ದೊಡ್ಡವ್ರಿಗೆ ನ್ಯಾಯ, ನೆನ್ಪಿಟ್ಕೊಳ್ಳಿ. ಇದನ್ನ ನಾವೇಳಿಲ್ಲ, ದೊಡ್ಡವ್ರಿಗೋಸ್ಕರ ಮಾಡ್ಕೊಂಡಿರೋ ನ್ಯಾಯದ ಪರಿಧಿ ಇದು ಅಂತ ಹೇಳ್ತಾರೆ ಒಬ್ರು ತುಂಬಾ ದೊಡ್ಡ ವ್ಯಕ್ತಿ. ಕಾನೂನು ಮಾಡಿರೋದೇ ದೊಡ್ಡವ್ರಿಗೆ, ಸಾಮಾನ್ಯರಿಗಲ್ಲ. ಹಂಗ್ ಬೆಳೆಸ್ಕೊಂಡ್ ಬರಕ್ಕೆ ಎಂತೆಂಥವ್ರು ಬರ್ತಾರೆ ಗೊತ್ತ? ಅವರ ಫೀಸ್ಗಳು ಗೊತ್ತಿದ್ಯಾ ಮಕ್ಕಳೇ? ಮೊನ್ನೆ ಕೋರ್ಟ್ನಲ್ಲಿ ವಾದ ಮಾಡಿದ್ರಲ್ಲ, ಡೆಲ್ಲಿಯಿಂದ ತುಂಬಾ ದೊಡ್ಡ ದೊಡ್ಡ ವಕೀಲರು ಬಂದಿದ್ರಲ್ಲ, ನೀವು ಅವ್ರ ಆಫೀಸ್ಗೆ ಎಂಟ್ರಿ ಆಗ್ಲಿಕ್ಕಾಗುತ್ತೆ, ಟ್ರೈ ಮಾಡಿ. ಅಂತಹ ವ್ಯಕ್ತಿಗಳ ಆಫೀಸ್ಗೆ ನೀವು ಎಂಟ್ರಿ ಆಗುತ್ತಾ, ಫೀಸ್ ಕೇಳಕ್ಕಾಗುತ್ತೆ, ಟ್ರೈ ಮಾಡಿ. ನೀವು ಕೇಳಿ ನೋಡಿ, ನೀವು ನಿಮಿಷಕ್ಕೆ 1,00,000, 1,00,000 ಅಂತ ಕೇಳಿ. ಇದೆಲ್ಲ ಸುಮ್ಮನೆ ಅಲ್ಲ ಮಕ್ಕಳೇ, ಸಾಮಾನ್ಯರಿಗೆ, ಸಾಮಾನ್ಯರಿಗೆ ಒಂದೇ ಹೇಳ್ತಾನೆ ಮಕ್ಕಳೇ, ಜಗನ್ಮಾತೆ ಬಿಟ್ಟರೆ ಯಾರು ಇಲ್ಲ. ಅದರಿಂದ 9 ಅಖಂಡ ದೀಪ ಉರಿಯೋ ತರ ಮಾಡ್ಕೊಳ್ಳಿ. ನಮಗಷ್ಟೇ ಗೊತ್ತು, ಅಮ್ಮ ನೀನ್ ನೋಡುವಂತ ಮನೆಯಲ್ಲಿ ಸದಾ ಉರಿಯುವಂತ ಒಂದು ಒಳ್ಳೆ ಮಣ್ಣಿನ ದೀಪ ಆದ್ರೂ ತಂದಿಡಿ, ಒಂದು ದೀಪ, ಅಖಂಡ ದೀಪ. ಇವತ್ ಸಂಜೆ ಆದ್ರೂ ಬಂದು ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ಒಂದ್ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿಬಿಟ್ಟು ಅಲ್ಲೊಂದು ಏನಾದ್ರೂ ಒಂದು ಹಚ್ಚು ಬಿಲ್ಲ ಕೊಬ್ಬರಿ ಇಡಿ. ಹತ್ತಿರದಲ್ಲಿ ಗ್ರಾಮದೇವಿ ಇದೆ, ಹೋಗಿ. ಇವತ್ತು ಬಾಲಾ ತ್ರಿಪುರ ಸುಂದರಿ ರೂಪದಲ್ಲಿ ಅಮ್ಮನವರು ಇರ್ತಾರೆ. ಯಾರಾದ್ರೂ 9 ಒಳಗಿನ ಮಗು, ಅಪರೂಪ ಶಕ್ತಿ ಅಂತ ಒಂದು 9 ಮಕ್ಕಳು ಇಲ್ಲ, 3 ಮಕ್ಕಳು ಇಲ್ಲ, ಯಾರೋ ಒಂದು ಮಗುವಿಗೆ ಇವತ್ತು ವಸ್ತ್ರ ಸೇವೆ, ಅಲಂಕಾರ ಸೇವೆ ಕರ್ಕೊಂಡು ಬಂದು ಅಕ್ಕಪಕ್ಕ ಯಾರಾದರೂ ನೆಂಟರು ಬಂಧುಗಳು ಅದ್ರ ಅರ್ಥ ನೋಡಿ ಮಕ್ಕಳೇ. ಒಂದು ಇವತ್ತು ಗೊತ್ತು, ಕಲಿಯುಗದಲ್ಲಿ
ಒಂದು 3 ವರ್ಷದ ಮಗುವನ್ನು ಬಿಡಲ್ಲ, ಒಬ್ಬ ಮನುಷ್ಯ ಮೃಗ ಆಗ್ಬಿಡ್ತಾನೆ, ಅಸಹ್ಯದ ಪರಮಾವಧಿ ಮಾಡ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ಜಗನ್ಮಾತೆ ಇಂಥದೊಂದು ರೂಪ ಆಗಲೇ ಆದಿಕಾಲದಲ್ಲೇ ತೆಗೆದಿರೋದೇನಕ್ಕೆಂದ್ರೆ ದೇವತಾ ಸ್ವರೂಪ. ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ಪರಿಪೂರ್ಣ ದೇವತಾಂಶ ಇರತಕ್ಕಂಥ ಮಗು ಅದು. ಆ ಮಗುವನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಸಿಗುತ್ತೆ ಸಂಕಲ್ಪ ಅಂತ. ಇವತ್ತು ಆ ಥರ ಆ ಒಂದು ಹೆಣ್ಣಲ್ಲಿ ಅದರಲ್ಲೂ ಬಾಲ ತ್ರಿಪುರ ರೂಪದಲ್ಲಿ ಮಹಾಶಕ್ತಿ ಅಡಗಿರುತ್ತೆ ಅಂತಕ್ಕಂಥದ್ದು. ಒಳ್ಳೆ ಬಳೆಗಳು ತನ್ನಿ, ಕುಂಕುಮ ಇಡಿ, ಅರಿಶಿನ ಇಡಿ, ಹೂವು ಇಡಿ, ಅಲಂಕಾರ ಮಾಡಿಸಿ, ಒಳ್ಳೆ ಒಂದು ರೇಷ್ಮೆ ವಸ್ತ್ರ, ಕಾಲ್ಗೆಜ್ಜೆ ಆಗುತ್ತಾ ಕಾಲ್ಗೆಜ್ಜೆ ಹಾಕ್ಸಿ, ಒಳ್ಳೆ ಬಳೆ ಆಗುತ್ತಾ ಹಾಕ್ಸಿ, ಒಂದು ಬೆಳ್ಳಿ ಏನಾದರೂ ಒಂದು ಕಂಕಣ ಕಟ್ಟಿಸ್ತಕ್ಕಂಥದ್ದಾಗುತ್ತಾ ಹಾಕ್ಸಿ, ಇನ್ನೂ ಶಕ್ತಿ ಇದ್ರೆ ಬಂಗಾರದ್ದೇ ಹಾಕಿ. ಮಾಮೂಲಿ ನಮ್ಮ ಕೈಯಲ್ಲಿ ಏನೂ ಆಗಲ್ಲ, ಒಂದು ಬ್ಲೌಸ್ ಪೀಸು, ಬಳೆಗಳು, ಅರಿಶಿನ, ಕುಂಕುಮ, ಹೂವು, ಸಿಹಿ ತಿಂಡಿ, ಆಕೆ ಕಾಲಿಗೆ ಒಂದು ಪುಟ್ಟ ಕಾಲ್ಗೆಜ್ಜೆ ಇಲ್ಲ ಆಡೋ ಸಾಮಾನುಗಳು ತಗೋಬಂದು ಇಷ್ಟಗಲದ ಕುಂಕುಮ ಇಡಬೇಕು ಮಗುಗೆ. ಆ ಸಣ್ಣ ಬೊಟ್ಟಲ್ಲ, ಒಂದು ಇಡೀ ಒಂದು ನಾನು ಇಟ್ಟಿದ್ದೀನಲ್ವ ಅಷ್ಟಗಲದ ಕುಂಕುಮ ಆ ಮಗುಗಿಟ್ಟು ಕುಂದಿರಿಸಿ ದೇವ್ರ ಪಕ್ಕದಲ್ಲಿ ಪಟ್ಟಕ್ಕೆ ಕುಳ್ಳಿಸೋ ಹಾಗೆ ಕುಳ್ಳರಿಸ್ಬಿಟ್ಟು ಆ ಮಗುವನ್ನು ಮನೆಯ ಮೇಲೆ ಕಾಲಿಟ್ಟು ಪಾದ ಪೂಜೆ ಮಾಡಿ ಹೂವು ಹಾಕಿ ಅರಿಶಿನ ಕುಂಕುಮ ಇಟ್ಟು ಆ ತೀರ್ಥ ಪ್ರೋಕ್ಷಣೆ, ಅಮ್ಮ ನೀನು ಈ ರೂಪದಲ್ಲಿದ್ದೀಯ ನಮ್ಮನ್ನು ಕಾಪಾಡು, ನಮಗಿನ್ಯಾರು ಗೊತ್ತಿಲ್ಲ, ನಮಗಿನ್ಯಾರು ಗೊತ್ತಿಲ್ಲ, ಇವರನ್ನೆಲ್ಲ ನಂಬಬೇಡಿ, ಯಾರನ್ನು ನಂಬಬೇಡಿ, ಭಗವಂತ ಬಿಟ್ಟರೆ, ಭಗವಂತ ಬಿಟ್ರೆ, ಅಮ್ಮ ಬಿಟ್ರೆ ಇನ್ಯಾರು, ನಮ್ಗೆ ಯಾರೇ ಹೊಡೆದ್ರು, ಯಾರೇ ಬೈದ್ರು, ಏನೇ ತೆಗೆದು ಓಡ್ ಬರ್ತಿದ್ವಿ ಅಮ್ಮ ಹತ್ರ. ಆ ಅಮ್ಮ ಭಗವತಿ ಎಲ್ಲ ಇರ್ಲಿಕ್ಕೆ ಆಗಲ್ಲ ಅಂತ ಅಮ್ಮನ ರೂಪದಲ್ಲಿ ಇತ್ತಲ್ಲ, ಈ 9 ದಿನ ಒಂದೊಂದು ದಿನ ಒಂದೊಂದು ರೂಪ ಅಮ್ಮನವರಿಗೆ. ಇವತ್ತು ಏನಾದರೂ ಸಿಹಿ ತಿಂಡಿಗಳು ಮಾಡೋದು, ಒಂದು ಸಂಜೆ ಒಂದು ರವೆ ಉಂಡೆಯೋ ಇನ್ನೊಂದು, ಅಕ್ಕಪಕ್ಕ ಮಕ್ಕಳು ಅಂಗನವಾಡಿ ಮಕ್ಕಳಿದ್ದಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಕರ್ಕೊಬನ್ನಿ ಕುದುರಿಸಿ, ನಿಮ್ಮ ಶಕ್ತಿ 9 ಜನ ಆದರೆ 9 ಜನ, 18 ಆದರೆ 9, 18, 27, 36, ಈ ಸಂಖ್ಯೆಯಲ್ಲಿ ಇಲ್ಲ ಸ್ವಾಮಿ ನನಗಾಗೋದು ಒಬ್ಬರೇ, ಒಬ್ಬರಿಗೆ ಒಳ್ಳೆ ನಿಮ್ಮ ಶಕ್ತಿ ಹಣ್ಣು ತಿನ್ನಿಸಿ, ಸಿಹಿ ತಿನ್ನಿಸಿ, ಪಾಯಸ ಮಾಡಿ ತಿನ್ನಿಸಿ, ಪಾದವನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಆ ಬಲಿಚಕ್ರವರ್ತಿ ಆ ವಾಮನ ಮೂರ್ತಿಯ ತಲೆಯನ್ನು ಕಾಲನ್ನು ತಲೆ ಮೇಲೆ ಇಟ್ಕೊತಾನೆ, ಸ್ವಾಮಿ ನನ್ನ ತಲೆ ಮೇಲೆ ಇಡು ಅನ್ನೋ ಥರ ಮಾಡಿ ಮಕ್ಕಳೇ. 9 ವರ್ಷದ ಒಳಗಿನ ಮಕ್ಕಳನ್ನ ಪೂರ್ತಿಯಾಗಿ ಕಾಲನ್ನ ಹಿಂಗೆ ಇಟ್ಕೊಂಡು, ಅಮ್ಮ ನಿನ್ನ ಪಾದಕ್ಕೆ ಶರಣು, ನಿನ್ನ ಪಾದಕ್ಕೆ ಶರಣು, ನಮ್ಗೆ ಯಾರು ದಿಕ್ಕಿಲ್ಲಮ್ಮ, ದಾರಿ ತೋರ್ಸಮ್ಮ ಅಂತ ಹೇಳಿ ಈ 9 ದಿನ ಸೇವೆ. ನಾನ್ ವೆಜ್ ತಿನ್ಬೇಡಿ, ಟ್ರೈ ಮಾಡಿ, ಟ್ರೈ ಮಾಡಿ, ಟ್ರೈ ಮಾಡಿ, ಕುಡಿಯೋದು ಬೇಡ, ಟ್ರೈ ಮಾಡಿ. ಬ್ರಹ್ಮಚರ್ಯ ಅತಿ ಮುಖ್ಯವಾಗಿ, ಸಪರೇಟ್ ಒಂದು ಚಾಪೆ ಇಟ್ಕೊಳ್ಳಿ, ದೇವ್ರ ಚಾಪೆ, ದೇವ್ರ ಕಾರ್ಯಕ್ಕೆ ಮಾತ್ರ ಬಳಸೋದು, ಅದಕ್ಕೆ ಮಾತ್ರ ಮಲಗೋದು, ಸಪರೇಟ್ ಹಾಕ್ಕೊಳ್ಳಿ, ಅದೇ ಮಂಚ, ಅದೇ ಹಾಸಿಗೆ, ಅದೇ ಬೆಡ್ ಕವರ್ ಬೇಡ, ಸಪರೇಟ್. ಒಂದು 3 ರಾತ್ರಿ ಆಗುತ್ತಾ 9 ರಾತ್ರಿ ಅಮ್ಮನವರ ಸೇವೆ. ನಿತ್ಯ ಒಂದು ನೈವೇದ್ಯ, ಏನಾದರೂ ಒಂದು ತುಪ್ಪ ಹಾಕಿದ ನೈವೇದ್ಯ, ಹೆಸರು ಬೇಳೆ ಹಾಕಿದ ನೈವೇದ್ಯ, ಉದ್ದಿನ ಬೇಳೆ ಹಾಕಿದ ನೈವೇದ್ಯ, ಕಡಲೆ ಬೇಳೆ ಹಾಕಿದ ನೈವೇದ್ಯ, ಈ ನವಧಾನ್ಯಗಳಲ್ಲಿ ಧಾನ್ಯಗಳಲ್ಲಿ ಏನಾದರೂ ಒಂದು ಧಾನ್ಯ ಸೇರಿಸಿ ಮಾಡತಕ್ಕಂಥ ಒಂದು ಕಿಚಡಿ, ಏನೋ ಒಂದು ಒಂದು ಬಟ್ಲಾದರೂ ಬಾಯಿ ಕಟ್ಕೊಳ್ಳಿ, ಒಂದು ತಲೆಗೆ ಸ್ನಾನ ಮಾಡ್ಕೊಳ್ಳಿ. 9 ದಿನವೂ ಮಾಡ್ಬೋದು, ಕೆಲವ್ರಿಗೆ ಆಗೋಲ್ಲ ತಲೆಭಾರ, ಮೈ ಸ್ನಾನ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮಾಡಿಬಿಟ್ಟು ಸಂಧ್ಯಾಕಾಲ ಆರಾಧನೆ ಆಗುತ್ತಾ, ಈಗಲೇ ಮಾಡ್ತೀವಿ ಗುರುಗಳೇ, ಈಗಲೇ ಮಾಡ್ಕೊಳ್ಳಿ ಮಕ್ಕಳೇ, ತೊಂದರೆ ಇಲ್ಲ, ಮಾಡಿ. ಇವತ್ತು ಅಮ್ಮನವರ ಸೇವೆ, ಸಂಜೆಗಾದರೂ ಯಾರಾದರೂ ಪುಟ್ಟ ಪಾಪುವನ್ನು ಕರೆದು ಆಕೆ ಪಾದ ಪೂಜೆ, ಹಾ ಆಕೆ ಕೈಯಿಂದ ಅಕ್ಷತೆ ಹಾಕಿಸ್ಕೊಳ್ಳಿ, ಅಮ್ಮನವರ ಸ್ವರೂಪವಾಗಿ ಅಮ್ಮ ನಮ್ಮನ್ನು ಕಾಪಾಡುತ್ತಾಳೆ, ನಮಗೆ ಇನ್ಯಾರು ದೀಕ್ಷೆ ಭವತಿ ಭಿಕ್ಷಾ ಅಂದೆ, ಯಾರ ಹತ್ರನೂ ಭಿಕ್ಷೆ ಬೇಡಬೇಡಿ ಮಕ್ಕಳೇ, ದೇವ್ರ ಹತ್ರ ಹೋಗಿ ಮಕ್ಕಳೇ, ಸತ್ಯ ಹೇಳ್ತೇನೆ ನನಗೆ ನಡೆದಿದೆ, ನನ್ನ ಕಾಳಿ ನೀವು ನಂಬೋಲ್ಲ, ಅಯ್ಯೋ ರಾಮಚಂದ್ರ ನಿಮಗೊಂದು ಸತ್ಯ ಹೇಳ್ತೇನೆ, ಒಂದು ಅಮ್ಮನವರ ದೇವಸ್ಥಾನ ಇದೆ ಕಾಳಿಕಾಲೇ. ಹೀಗೆ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿದ್ದಾಗ ಅಲ್ಲೊಂದು ಪ್ರಸಾದಗಳನ್ನ ವ್ಯವಸ್ಥೆ ಮಾಡಿದರು, ಪ್ರಸಾದ ಎಲ್ರಿಗೂ ಇಷ್ಟಿಷ್ಟು ಕೊಡೋಕ್ಕೂ ಊಟದ ವ್ಯವಸ್ಥೆ ನಡೀತಿದೆ ಮೇಲೆ, ನನಗೆ ಗೊತ್ತಿಲ್ಲ ಹೋಗಿದ್ದೇನೆ, ಓ ಅಮ್ಮನವ್ರ ಪ್ರಸಾದ ಮೇಲೆ ಅಂತ ಹಾಕ್ತಿದ್ದಾರೆ ಮಾಡ್ಕೊಂಡು ಹೋಗೋಣ ಅಂತ ಹೋದ್ರೆ ಬಿಡಲಿಲ್ಲ. ಆ ದೇವಸ್ಥಾನದ ಪ್ರಧಾನ ಒಂದು ನಿರ್ವಾಹಕ, ಇದೆಲ್ಲ ಸ್ಪೆಷಲ್ ಗೆಸ್ಟ್ಗಳಿಗೆ, ಸ್ಪೆಷಲ್ VVIP ಗಳಿಗೆ, ನಿಮಗೆಲ್ಲ ಅಲ್ಲಿ ಕೊಡ್ತಿದ್ದಾರೆ ತಗೊಂಡೋಗಿ ಅಂತ. ಆಯ್ತಮ್ಮ ಅಂತೇಳಿ, ಏನೋ ಒಂದು ನಿನ್ನ ಇಚ್ಛೆ ತಾಯಿ ಅಂತ ತಗೊಂಡು ಬಂದು ಹಿಂಗೆ ಕುತ್ಕೋಬಿಟ್ಟೆ.
ನನ್ನ ಧರ್ಮಪತ್ನಿ ಇರಲಿ. ಇದು ಏನು ರೀ, ಇದು ಪ್ರಸಾದ ಕೇಳಿದ್ರು ಈಗ ಅಂದ್ಬಿಟ್ರಲ್ರಿ, ವಿ ವಿ ಐ ಪಿ ಹಾಗೆ ಹೀಗೆ ಅಂದ್ಬಿಟ್ರು ಅಂತ. ಆ ಅಮ್ಮನವರ ಮುಂದ್ಗಡೆ ಯಾ ವಿ ಐ ಪಿ ಯಾ ವಿ ವಿ ಐ ಪಿ, ಆ ಅಮ್ಮ ನಿರ್ಧಾರ ಮಾಡಿದರೆ ಈ ವ್ಯಕ್ತಿ ಏನು ಆಡಿದಾನ ನನ್ನನ್ನೇ ಕುಂದಿಸಿ ವಿ ವಿ ಐ ಪಿ ಅಂತ ಪಾದ ಪೂಜೆ ಮಾಡಿಸ್ಬಿಡುತ್ತೆ ಸುಮ್ಮನೆ ಪುಟ್ಟ. ಆ ಅಮ್ಮನ ಮುಂದ್ಗಡೆ ಆಟನ, ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಬಿಡು ಅಮ್ಮ ನೋಡ್ಕೋತಾಳೆ ಅಂತ. ಪರಮಾತಿ ಪರಮ ಸತ್ಯ, ಒಂದು ಎರಡು ವರ್ಷದಲ್ಲಿ ಯಾವ ವ್ಯಕ್ತಿ ನನ್ನನ್ನು ತಡೆದಿದ್ದನೋ, ಯಾವ ವ್ಯಕ್ತಿ ಪ್ರಸಾದಕ್ಕೆ ಪರಮಸತ್ಯ ಮಕ್ಕಳೇ, ಇವತ್ತಿಗೂ ನೀವು ನನ್ನ ಚಂದ್ರಚೂಡ ಜ್ಯೋತಿಷನ್ನು ತೆಗೆದ್ರೆ ಆ ಕಾಳಿಯಮ್ಮನ ಫೋಟೋ ಇದೆ ನೋಡಿ. ಹಾ, ಇದೆ ಇಲ್ಲೇ ಹಲಸೂರು ಮಾರ್ಕೆಟ್ ಅಂತ ಬರುತ್ತೆ, ಬೆಂಗಳೂರು ಹಲಸೂರು ಮಾರ್ಕೆಟ್, ನೀವು ಆದಾಗ ಬನ್ನಿ. ನವರಾತ್ರಿಗೆ ಪ್ರತಿ ದಿನ ಒಂದು ಅಲಂಕಾರ ಇರುತ್ತೆ ಅಮ್ಮನಿಗೆ, ಪ್ರತಿ ದಿನ ನೀವು ಆ ದಿವ್ಯ ಸ್ವರೂಪ ನೋಡಬೇಕು, ಮೈ ಜಲಧರಿಸ್ಬಿಡುತ್ತೆ ನೀವು. ಹೌದು, ನಿತ್ಯ ಒಂದು ಅಮ್ಮನವರ ಅಲಂಕಾರ. ಅದೇ ವ್ಯಕ್ತಿ ನನ್ನನ್ನು ಆ ದೇವಸ್ಥಾನದಲ್ಲಿ ಕುಳ್ಳರಿಸಿ ಪಾದ ಪೂಜೆ ಮಾಡಿ ನೀವು, ನಾನು ಅಮ್ಮನವ್ರನ್ನ ಹೇಗೆ ನೋಡ್ತಿದ್ದೀನಿ, ಏನಮ್ಮ ಇದು ಪವಾಡ, ನಾನು ಯಾರು, ನಾನು ಎಂಥ ಜೋಳಿಗೆ ದಾಸೆ ಅಂತ ನನಗೆ ಮಾತ್ರ ಗೊತ್ತು. ಅಯ್ಯೋ, ಅಮ್ಮನ ಮುಂದ್ಗಡೆ ನಾನು ಯಾಕೆ ಸುಳ್ಳೆ, ನೀವು ನನ್ನ ಅಮ್ಮಂದ್ರೆ ಅಲ್ವಾ, ನಿಮ್ಮ ಮುಂದ್ಗಡೆ ನಾನು ಯಾಕೆ ಮುಚ್ಚಿಡ್ರಿ. ಇದು ನಡೆದ ಪರಿಪೂರ್ಣ ಸತ್ಯವಾದ ಮಾತು ಮಕ್ಕಳೇ. ಆ ಅಮ್ಮ ನಡೆಸಿದಂಥ ಮಾತು ಸತ್ಯವೇ ನಡೆದಿತ್ತು. ನನ್ನ ಪತ್ನಿ ಏನ್ರಿ ಇದು, ಅಮ್ಮ ಕೂಡ ಅಮ್ಮನ ಹತ್ರ ಬಂದು ಕಣ್ಣೀರು ಹಾಕೊಂಡಿದ್ದು ನೋಡಮ್ಮ ಪ್ರಸಾದಕ್ಕೀಗ ಬಿಡ, ಆ ಅಮ್ಮನ ಗೊತ್ತಿಲ್ವಾ ಯಾವಾಗ ಯಾರಿಗೂ ಏನೋ ಒಂದು ಮಾಡಿದ್ದೇನೋ ಬಿಡು ಅಂತ ಹೇಳ್ಬಿಟ್ಟು ನೊಂದ್ಕೋಬೇಡ ಅಂತ. 360 ದಿನದಲ್ಲಿ ಆ ಜಾಗದಲ್ಲಿ ನನಗೆ ನಡೆದಂಥ ಘಟನೆ, ವಿದಿನ್ 6 ಮಂತ್ಸಲ್ಲಿ ಆಯಿತು, 3 ಮಂತ್ಸಲ್ಲಿ ಆಯಿತು, ಇಲ್ಲ 1 ಇಯರಲ್ಲಿ ಆಯಿತು ನನಗೆ ನೆನಪಿಲ್ಲ ಮಕ್ಕಳು. ಅದೇ ದೇವಸ್ಥಾನದಲ್ಲಿ ಇನ್ನೊಮ್ಮೆ ನಡೆಯುತ್ತೆ, ಪ್ರಸಾದಕ್ಕೆ ಬರ್ತಾನೆ, ಹಿಂಗೆ ದರ್ಶನ ಮುಗಿಸ್ಕೊಂಡು ಹಿಂಗೆ ಬರಬೇಕಾದ್ರೆ ಪ್ರಸಾದ ಕೊಡ್ತಾರೆ. ಅಲ್ಲಿ ನೋಡಿದ್ರೆ ಏನೋ ಒಂದು ಪ್ರಸಾದ ಕೊಡ್ತಿದ್ರು, ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ ಯಾರೋ ಮೊಸರನ್ನ ತೊಗೊಂಡು ಹೋಗ್ತಿದ್ರು ಕೈಯಲ್ಲಿ. ಅಪ್ಪ ಮೊಸರನ್ನ, ಅಮ್ಮ ಅಮ್ಮ ನನಗೆ ಮೊಸರನ್ನ ಪ್ರಸಾದ, ನಂಗೆ ತುಂಬ ಇಷ್ಟ, ಓ ಅಂತ ಖುಷಿಯಿಂದ ಹಿಂಗೆ ಬರ್ತೀನಿ, ಮೊಸರನ್ನೂ ಇಲ್ಲ ಏನೂ ಇಲ್ಲ, ಏನೋ ಬೇರೆ ಪ್ರಸಾದ ಸಿಕ್ತು ಪುಳಿಯೊಬ್ಬರೆ, ಹೀಗೆ ಬಂದು ಕೂತ್ಕೋಬಿಟ್ಟೆ. ಇದ್ಯಾಕ್ರಿ ಅಂತ ನನ್ನ ಧರ್ಮಪತ್ನಿ, ಇಳೆಯ ಮೊಸರನ್ನ ಪ್ರಸಾದ ಇತ್ತು ನಮಗೆ ಸಿಗ್ಲಿಲ್ಲ, ನನ್ನ ಋಣ ಇಷ್ಟೇ ಏನೋ ಬಿಡಮ್ಮ ಅಂತ ಹೇಳಿ ಸಿಕ್ಕಿದ್ರಲ್ಲಿ ತೃಪ್ತಿ ಪಡೋಣ ಬಿಡು, ಆ ತಾಯಿ ಗೊತ್ತಿದ್ದು ನನ್ನ ಆಸೆ ಗೊತ್ತಿಲ್ಲ ಆ ಅಮ್ಮನಿಗೆ ಬಿಡು ಅಂತ. ನೀವು ನಂಬುವುದಿಲ್ಲ, ಇದು ಪರಮಾತಿ ಪರಮ ಸತ್ಯ ಮಕ್ಕಳೇ. ಯಾವ ತಾಯಿ ಪ್ರಸಾದ ತಗೊಂಡು ಹೊರಗಡೆ ಹೋಗೋವಾಗ ನೋಡಿದ್ನೋ ಆ ತಾಯಿ ಮತ್ತೆ ಏನೋ ಕಾರ್ಯಕ್ಕೆ ಒಳಗಡೆ ಬರ್ತಾಳೆ, ಬಂದು ಮತ್ತೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಹುಡುಗಳೇ ಸಾಮಾನ್ಯ ಪ್ಯಾಂಟು ಶರ್ಟಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ, ಸಣ್ಣ ಬೊಟ್ಟು ಅಷ್ಟೇ, ಇನ್ನೇನಿಲ್ಲ, ನಾನು ಎಲ್ಲಾದರೂ ಹೋದ್ರೆ ಆಗಿರ್ತೀನಿ, ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ನಿಮಗೆ ಕೊಡಬೇಕು ಅಂತ ಅನ್ನಿಸ್ತು, ನನ್ನ ಹತ್ರ 2 ಬುಟ್ಟಿಲ್ ಪ್ರಸಾದ ಇತ್ತು ತಗೊಳ್ಳಿ ಅಂತ ಮೊಸರನ್ನ ನನ್ನ ಕೈಗೆ ಕೊಟ್ಟಿದ್ದು ಮಕ್ಕಳೇ. ನೀವು ಕೇಳುತ್ತಿಲ್ಲ, ಆ ಅಮ್ಮ ಕೊಡುತ್ತಿಲ್ಲ, ನಾನು ಕೇಳಿದೆ ನನಗೆ ಕೊಡ್ತು. ಹೌದು, ಆ ತಾಯಿಯೇ ಸಾಕ್ಷಿ ಮಕ್ಕಳೇ. ಎಲ್ಲೂ ಇದ್ದ ಈ ರವಿ ಇವತ್ತು ಈ ದಿಗಂತದ ಎತ್ತರವರೆಗೂ ಹೆಸರು ಬರಲಿಕ್ಕೆ ಆ ಕಾಳಿಕಾಲಯವೇ ಸಾಕ್ಷಿ, ಕಾಳಿಕಾಲಯವೇ ಸಾಕ್ಷಿ. ನನ್ನ ಗಂಗಮ್ಮ, ಜ್ಞಾನ ಗಂಗಮ್ಮ, ನೀವು ಆದಂತೂ ಪ್ರಾಣದೇವಿ. ನಾನು ಪ್ರಾಣದಿಂದ ಬದುಕಿದ್ದೇನೆ ಅಂದರೆ ನನ್ನ ಗಂಗಮ್ಮ, ಜ್ಞಾನದಿಂದ ಬದುಕಿದ್ದೇನೆ ಅಂದರೆ ಕಾಳಿಕಾಂಬ, ಶಕ್ತಿಯಿಂದ ಬದುಕಿದ್ದೇನೆ ಅಂದರೆ ಕಾಮಾಕ್ಷಿ ದೇವಿ. ದಿಕ್ಕು ತೋಚದಾಗ ಕಾಮಾಕ್ಷಿಗೆ ಹೋಗ್ತಾನೆ ಎಲ್ಲ. ಆ ಅಮ್ಮ ನಿನ್ನ ಹತ್ರ ಬಂದಿದ್ದೀನಿ, ನಾನೇನು ಕೇಳಲ್ಲಮ್ಮ, ನನ್ನ ನೋವು ಸೋಲು ಗೆಲುವು ಅವಮಾನ ಅಹಂಕಾರ ದುರಹಂಕಾರ ಮದಹಂಕಾರ ಎಲ್ಲ ನಿನಗೆ ಗೊತ್ತಿದೆ, ನೀನು ಪಾದಕ್ಕೆ ಹಾಕ್ತಿದ್ದೀನಿ, ತೆಗೆದು ಬಿಡು. ಹೀಗೆ ಹೇಳ್ಕೊಂಡೇ ಹೋಗಿದ್ದಾನೆ, ನಡೆದಿದ್ದಾವೆ ಪವಾಡಗಳು. ನೀವು ಕೇಳ್ತಿಲ್ಲ ಮಕ್ಕಳೇ, ನೀವು ಅಖಂಡವಾಗಿ ಕೇಳ್ತಿಲ್ಲ, ನಿಮಗೆ ನಂಬಿಕೆ ಇಲ್ಲ, ನೀವು ಮಾಡೋ ಕಾರ್ಯದ ಮೇಲೆ ನಂಬಿಕೆ ಇಲ್ಲ, ಪೂಜೆ ಮೇಲೆ ನಂಬಿಕೆ ಇಲ್ಲ, ತೃಪ್ತಿ ಇಲ್ಲ, ನೀವು ದೇವರನ್ನು ನಂಬ್ತಿಲ್ಲ, ನೀವು ಕೇಳ್ತಿಲ್ಲ, ನಿಮಗೆ ನಿಮ್ಮ ಶಕ್ತಿಯ ಅಂತರ್ಗತ ಶಕ್ತಿಯ ಬಗ್ಗೆ ಪರಿಚಯವೇ ಇಲ್ಲ. ಇಲ್ಲ ಅಂದರೆ ಜೋಳಿಗೆ ದಾಸ ಯಾರ್ದೋ ಮನೇಲಿ ಬೆಳೆದವನ್ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಒಬ್ಬ ತೂಟು ಕೊದ್ದಾಡ್ದವನ್ ಮಕ್ಕಳೇ, ಒಂದ್ ಜೊತೆ ಚಪ್ಪಲಿ ಕೊದ್ದಾಡ್ದವನ್ ಮಕ್ಕಳೇ, ನಿಮ್ಗೆ ಗೊತ್ತಿಲ್ಲ. ಮೊನ್ನೆ ಒಂದ್ ಕೋರ್ಟ್ ಕೇಸ್ಗೆ ಹೋಗ್ತೇನಲ್ವಾ, ಎಷ್ಟೆಷ್ಟು ದೊಡ್ಡ ದೊಡ್ಡ ವಕೀಲರುಗಳಿಂದ ಹಿಡಿತು, ಯಾರ್ಯಾರು ನನಗೆ ನಮಸ್ತೆ ಮಾಡಿದ್ರು ನಾನು ಇಷ್ಟಕ್ಕೂ ಅಲ್ಲಿ ಕೇಸ್ಗೆ ಹೋಗಿರೋದು ಯಾರು ನನ್ನ ಮೇಲೆ, ಸುಳ್ಳು ಕೇಸು ಇರ್ಲಿ, ರಾಮಚಂದ್ರ ಅಮ್ಮನವರ ಮಾತು ನನಗೆ ಸಿಗಬೇಕಿತ್ತು, ಅಲ್ಲಿ ಸಿಕ್ಕ ಗೌರವ ನೀವು ನಂಬ್ತೀರಮ್ಮ. ಒಬ್ಬೊಬ್ಬರು ಬಂದು ಕೈ ಹಿಡ್ತು, ಒಬ್ಬೊಬ್ಬರು ಬಂದು ಮಾತಾಡಿಸಿದ್ರು. ಒಂದು ಹೋಟ್ಲಿಗೆ ಕಾಫಿಗೆ ಬರ್ತಾನೆ ಆ ತಾಯಿ ಜೀವ ನೋಡು, ನಮ್ಮ ಗುರುಜಿ ಪ್ಯಾಂಟು ಶರ್ಟಲ್ಲಿ ಇದ್ದಾನೆ,
ಅಯ್ಯೋ ಗುರ್ತಿಡಿಬಾರ್ದು ಅಂತ ಹಿಂಗಿದ್ದಾನೆ ಅಂದ್ರೆ ಏ ನೀವು ಸುಮ್ಮನಿರಿ ನೀವು ಅಂತ. ಆ ಪ್ರೀತಿ ಲೀನಮ್ಮ ಅಂತ ಹೋಟ್ಲ್ ಹೆಸರು ಮರ್ತು ಬಿಟ್ಟಿದ್ದಾನೆ. ಹಾಸನ ದಾಟ್ತಿದ್ದಾಗೆ ಎಡಗಡೆ ಬರುತ್ತೆ, ಎರಡು ಹೋಟ್ಲ್ ಇದೆ, ಒಂದು ನಾನ್ ವೆಜ್ ಹೋಟ್ಲ್ ಇದೆ, ಒಂದು ವೆಜ್ ಹೋಟ್ಲ್ ಮಾಡಿದ್ದಾರೆ, 7 ವರ್ಷ ಆಯ್ತು ಗುರುಗಳೇ ಅಂತ ಹೇಳಿಬಿಟ್ಟು ಕುಳಿತು ಕಾಫಿ ಕುಡಿದು ಮಾತಾಡಿ ಒಂದು ಸಣ್ಣ ತಾಂಬೂಲ, ಚೆನ್ನಾಗ ಆಗ್ಲವ ತಾಯಿ ಅಂತ ಹೇಳಿಬಿಟ್ಟು. ಎಲ್ಲಿಂದ ಬಂತು ಈ ಜೋಳಿಗೆ ದಾಸೈನಿಗೆ? ಯಾರು ಗುರುತಿಸ್ತಿದ್ರು? ನಾನು ಗುರುತಿಸುವಿಕೆ ಬಯಸ್ಲಿಲ್ಲ ಮಕ್ಕಳು, ಈ ಹೆಸರು ಬಯಸ್ಲಿಲ್ಲ, ಈ ದುಡ್ಡು ಬಯಸ್ಲಿಲ್ಲ, ಈ ಪದವಿ ಬಯಸ್ಲಿಲ್ಲ, ಎಲ್ಲ ನನ್ನ ಅಮ್ಮನ ಹಾಕಿದ ಭಿಕ್ಷೆ, ಹಾಕಿ ಕೊಟ್ಟ ಭಿಕ್ಷೆ. ಕೇಳ್ತಿದ್ದೆ, ಅಮ್ಮ ಅಮ್ಮ ಇಷ್ಟೇನಾ, ನಾನು ಏನ್ ಮಾಡ್ಬೇಕು ಹೇಳಮ್ಮ, ಯಾಕೆ ಈಗ ಪರೀಕ್ಷೆ ಅಂತ ಹೇಳ್ಬಿಟ್ಟು ನಡೆದಿದ್ದೆ ಮಕ್ಕಳು. ನೀವು ಮಾಡಿ, ನಾನು ಕುತ್ಕೋತಿದ್ದೇನೆ ಈ 9 ದಿನ ಅಖಂಡ ದೀಪ ಇಟ್ಟು ಅಮ್ಮನವ್ರ ಸೇವೆಗೆ ನಾನು ಕುತ್ಕೋತಿದ್ದೇನೆ ನಿಮ್ಮ ಜೊತೆ. ನಿಮಗೆಲ್ಲ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ನಮ್ಗೆ ಅದೇ ಆಸೆ, ನಾವು ನಮಗೆ ಕೇಳಬಾರ್ದು, ನಾವು ನಮಗೆ ಕೇಳಬಾರ್ದು. ನನಗೆ ನನ್ನ ಹೆಂಡತಿ ಕೊಡು, ನನ್ನ ಹೆಂಡತಿಗೆ ಚೆನ್ನಾಗಿಡು, ನನ್ನ ಮಗುಗೆ ಚೆನ್ನಾಗಿಡು. ನನ್ನಮ್ಮ ಇವತ್ತಿನವರೆಗೂ ಕೇಳಿಲ್ಲ ಮಕ್ಕಳು. ಅಬ್ಬಬ್ಬ ಅಂದರೆ ಕೇಳಿದ್ರೆ ಒಂದು ಕೇಳಿದ್ದಾನೆ, ಅಮ್ಮನನ್ನ ಕರ್ಕೊಂಡ್ಬಿಡು ಅಂತ. ಇದು ಸತ್ಯ. ಅಮ್ಮ ಒದ್ದಾಡೋ ನೋವು ನೋಡ್ಬಿಟ್ಟು ಜಾಸ್ತಿ ಬೇಡ ತಾಯಿ, ಒದ್ದಾಡ್ಬಿಟ್ಟಿದ್ದಾಳೆ, ಇನ್ನು ಒದ್ದಾಡ್ಬೇಕಾ ಜೀವನ್, ಅದು ಬಿಟ್ಟು ನನಗೋಸ್ಕರ ಇವತ್ತು ಕಿಂಚಿತ್ತು ನನಗೆ ವಿದ್ಯೆ ಕೊಡು ಕೇಳಿದ್ದಾನೆ. ಜ್ಞಾನ ಕೊಡಮ್ಮ, ಅಜ್ಞಾನಿ ಆಗೋದು ಬೇಡ. ನೀವು ಕೇಳಿ ಮಕ್ಕಳು, ನಿಮಗೋಸ್ಕರ ನಾನು ಅಖಂಡ ದೇವಿ ಪೂಜೆಗೆ ಆ ಲಲಿತಾ ಸಹಸ್ರನಾಮ ಆರಾಧನೆಯನ್ನ ಇಟ್ಕೊಂಡು ಕುತ್ಕೋತೇನೆ. ನಿಮಗೆಲ್ರಿಗೂ ಒಳ್ಳೇದಾಗ್ಬೇಕು, ನಿಮ್ಮ ಮನೆ ಮನ ಖುಷಿ ಆಗ್ಬೇಕು. ಏನೋ ಬೊಗಸೆಯಷ್ಟು ನಿತ್ಯ 3 ಊಟ, ಹಾಕೋಕೊಂದು ಒಳ್ಳೆ ಬಟ್ಟೆ, ಮಲಗ್ಲಿಕ್ಕೊಂದು ಸೂರು, ನೆಮ್ಮದಿಯಾಗಿ ನೀವು ಇಷ್ಟಿದ್ದು ಬಿಟ್ರೆ ಸಾಕು. ಆ 4 ಫ್ಲೋರು 4 ವೀಲರು ಅದೆಲ್ಲ ಬಿಟ್ಟಾಕೋಣ, 0 1 2 3 ಹಾ ಅದನ್ನ ಮಾಡ್ಕೊಡ್ಲಿಕ್ಕೆ ಅಮ್ಮನವ್ರ ಹತ್ರ ಕೇಳ್ತಾನೆ, ಖಂಡಿತ ಕೇಳ್ತಾನೆ. ನಿಮಗೆ ಸಿಗಬೇಕು, ನೀವು ತೃಪ್ತಿಯಾಗಿರಬೇಕು. ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಈ ಮಂತ್ರ ಪಠಣೆ ಎಷ್ಟಾಗುತ್ತೋ ಈ ನವರಾತ್ರಿಯಲ್ಲಿ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಳ್ಳಿ. ಈ ಮಂತ್ರ ಮತ್ತೆ ಮತ್ತೆ ಕೇಳಿ, ಹಾಕೊಂಡು ಕೇಳಿ. ಅಮ್ಮನವರ ಆ ಶ್ರೀಚಕ್ರ ಆರಾಧನೆ ಎಲ್ರಿಗೂ ಆಗೋಲ್ಲ, ಮಾಡೋಕೆ ಬರೋಲ್ಲ, ಆ ಶಕ್ತಿ ಇಲ್ಲ ನಮ್ಮಲ್ಲಿ. ಆರಾಧನೆ ಬರೋಲ್ಲ, ನೈವೇದ್ಯ ಇಡೋದು ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ. ನಾ ಮಂತ್ರೇನ ಜಾನ, ನಾ ತಂತ್ರೇನ ಜಾನ, ನಾ ಪೂಜೇನ ಜಾನ, ನಾ ಧ್ಯಾನೇನ ಜಾನ, ನಮ್ಗೇನು ಗೊತ್ತಿಲ್ಲಮ್ಮ. ಇದೊಂದು ಮಂತ್ರ ಗೊತ್ತು, ಇದನ್ನೇನೋ ಹೇಳ್ಕೊತಿದ್ದೀವಿ. ಅಷ್ಟೂ ಶಕ್ತಿಗಳ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ಮಸ್ತ್ರ ನಾಗದಳ ಷೋಡಶ ಪತ್ರಯುಕ್ತಂ ವೃತ್ತತ್ರಯಂಚ ಧರಣಿತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ. ಈ ಮಂತ್ರಾನುಷ್ಠಾನವನ್ನ ನನ್ನ ಗುರುಗಳು ನನಗೆ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ ಮಕ್ಕಳ. ಯಾರು ನಿಮ್ಮ ಗೆಲುವನ್ನು ತಡೆಯುತ್ತಾರೆ ನೋಡೋಣ. ಯಾರು ನಿಮಗೆ ಕ್ಷುದ್ರೋಪಾಸನೆ ಮಾಂತ್ರಿಕ ತಾಂತ್ರಿಕ ತಡೆ ಹಾಕ್ತಾರೆ, ಮೋಸ ಮಾಡ್ತಾರೆ, ಕಿತ್ಕೋತಾರೆ ನೋಡೋಣ. ದೊರೆಯನ್ನೇ ಬಿಡಲ್ಲ, ದೊರೆ ಮಟ್ಟದ ವ್ಯಕ್ತಿಯನ್ನು ಬಿಡಲ್ಲ. ಎಂತೆಂಥ ಸಾವುಗಳನ್ನು ನೋಡಿದ್ದಾರೆ ದೂರ ಮಟ್ಟದ ವ್ಯಕ್ತಿಗಳು, ಹುಚ್ಚು ನಾಯಿ ಸಾವುಗಳು ಸತ್ತಿದ್ದಾರೆ. ಬಿಟ್ಟಿದೆಯಾ ಜನಗಳ ಶಾಪ, ಜನಗಳ ನೋವು, ಸಂಕಟ? ಜಗನ್ಮಾತೆ ಸುಮ್ಮನೆ ಇರ್ತಾಳೆ ಅನ್ಕೊಂಡಿದ್ದೀರಿ? ನನ್ನ ಮಾತು ಕೇಳಿ, ನಿಮ್ಮನ್ನು ತಡೆಯುವವರಿಲ್ಲ. ನೀವು ಮಾಡಿ 9 ದಿನ ಅಖಂಡ ದೀಪ, ನಿತ್ಯ ನಿಮ್ಮ ಕೈಲಾಗಿದ್ದು ಒಂದು ಪತ್ರೆ, ಒಂದು ಸಣ್ಣ ಪ್ರಸಾದ. ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಸಂಜೆ ಬಂದ್ಮೇಲೆ 8 ಗಂಟೆ ಏನು, 9 ಗಂಟೆ ಆದರೂ ಮಾಡಿ. ಬಂದು ಅಮ್ಮನವ್ರ ಹತ್ರ ಕುಳಿತು ಪ್ರಾರ್ಥನೆ ಮಾಡಿ, ಅಮ್ಮ ನೋಡ್ಕೋ ನನಗಿದು ಬೇಕು ಅಂತ ಕೇಳಿ, ಕೊಡುತ್ತೆ. ಧರ್ಮಕ್ಕೆ ತಕ್ಕಂಥದ್ದು ಕೇಳಿ. ಸುಮ್ಮನೆ CM ಪೋಸ್ಟ್ ಎಲ್ಲ ಕೇಳ್ಬಿಡಿ, ಅಲ್ಲಿ ಸೀಟ್ ಕದಲ್ತಿದೆ. ನಾ ಯೋಗ್ಯತೆಗೆ ಮೀರಿದ ಸ್ಥಾನ, ಯೋಗ್ಯತೆಗೆ ಮೀರಿದ ಅಧಿಕಾರ, ಹೌದು ಯೋಗ್ಯತೆಗೆ ಮೀರಿದ ಅಂದ, ಯೋಗ್ಯತೆಗೆ ಮೀರಿದ ಚಂದ, ಅದೆಲ್ಲ ಕೇಳಬೇಡಿ, ತಪ್ಪು. ಹಾಗೆ ನಾನು CM ಆಗ್ತೀನಿ ಆಗ್ಬೇಕು ಅಂತ ಕೇಳಿ, ಮಹಾ ತಪ್ಪು. ಯೋಗ್ಯತೆ ಬೇಕು, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು, ಎಲ್ರೂ ಪ್ರೀತಿಯಿಂದ ನೋಡ್ಬೇಕು, ಕಟುವಾಗಿ ನಿಂತ್ಕೋಬೇಕು. ನನಗ್ ಬರೋಲ್ಲ, ನನ್ನನ್ನು ಅವಮಾನಿಸಿದ ವ್ಯಕ್ತಿಗೆ ಕೈ ಹಿಡ್ಕೊಂಡಿದ್ ಏನಯ್ಯಾ ಇದು ಮಾಡ್ತಿರೋದು, ನ್ಯಾಯವ ಅಂತ ಕೇಳೋ ನಾನು, ನನಗ್ ಬರೋಲ್ಲ. ಅಲ್ಲಿ ಕುತ್ಕೋಬೇಕಾದ್ರೆ ದಂಡಂ ದಶಗುಣಂ ಸಮಾಧಾನ ಭೇದ ದಂಡ ಇದೆಲ್ಲ ಮಾಡುವಂಥದ್ದು ಬೇಕು ಅನ್ಸುತ್ತೆ, ದೊರೆ ಆಗ್ಬಿಟ್ಟು ಅವೆಲ್ಲ ಸುಳ್ಳು. ಸೊ ಅಳತೆಗೆ ಮೀರಿದ ಆಸ್ತಿ, ಅಳತೆಗೆ ಮೀರಿದ ಅಂದ, ಅಳತೆಗೆ ಮೀರಿದ ಧನ, ಅಳತೆಗೆ ಮೀರಿದ ಜ್ಞಾನ, ಪ್ರಯತ್ನ ಮಾಡದ ಆ ಒಂದು ವಿದ್ಯೆಗಳು ಸ್ಥಾನಗಳು ಇವೆಲ್ಲ ಕೇಳಬೇಡಿ. ನಿಮ್ಮ ಯೋಗ್ಯತೆಗೆ ಏನಿದೆ ಅದನ್ನು ಕೇಳಿ, ಅಮ್ಮ ಕೊಡುತ್ತಾಳೆ ಇದು ಸತ್ಯ, ಇದು ನನ್ನ ವಾಕು.
ಪವಾಡ ನಡೆಸುತ್ತೆ ಮಕ್ಕಳೇ. ನನಗಾಗಿದೆ, ನಾನು ಹೇಳಿದ್ನಲ್ಲ ಒಂದೊಂದು ನಡೆದಿರೋ ಇವತ್ತು ಈ ರವಿಶಂಕರ ಇದಾಗಿರೋದಕ್ಕೆ ಕಾರಣ ನಾನು ಕೇಳಿರೋದು. ಅಮ್ಮ ನೀನು ಕೊಡು, ನಾಲ್ಕು ಜನಕ್ಕೆ ಕೊಡ್ತೀನಿ ಇಷ್ಟೇ ಕೇಳಿರೋದು. ನನ್ನ ಹತ್ರ ಇದ್ರೆ ಎತ್ಕೊಡ್ತೀನಿ, ನಾನು ಕೊಡ್ತೇನೆ, ಯೋಚನೆ ಇಲ್ಲದೆ ನನ್ನವ್ರು ಕೊಡದೆ ನಿನ್ನವ್ರು ಕೊಟ್ಬಿಡ್ತೀನಿ, ಕೊಡ್ತೇನೆ, ಇದು ಸತ್ಯ. ಆ ತಾಯಿಯ ವಾಗ್ದಾನ ನಾನು ನಿಮಗೆ ಮಾಡ್ತಿದ್ದೇನೆ. ಅಮ್ಮನವರ ನಿಮಗೆ ಗೊತ್ತಿಲ್ಲ, ಪ್ರಕೃತಿಯ ಶಕ್ತಿ ಗೊತ್ತಿಲ್ಲ ಮಕ್ಕಳೇ. ನೀವು ಸಾಮಾನ್ಯರು, ಪ್ರಕೃತಿಯ ಮಧ್ಯದಲ್ಲಿ ನಿಂತಿದ್ದೇವೆ ನಾವು. ಆ ಪ್ರಕೃತಿಗೂ ನಿಮಗೂ ಮಧ್ಯದಲ್ಲಿ ನಾವು ನಿಂತಿದ್ದೇವೆ, ನಮಗೆ ಗೊತ್ತು ಆ ದೇವಾದಿ ದೇವಿಯ ಶಕ್ತಿಗಳೆಷ್ಟು ಅಂತ ಹೇಳಿಬಿಟ್ಟು ನನ್ನ ಮಾತು ಕೇಳಿ, ಇದು ಪರಮಾತಿ ಪರಮ ಸತ್ಯ, ಸೃಷ್ಟಿ ರಹಸ್ಯ, ದೇವಿ ರಹಸ್ಯ ಕೇಳಿ. ಅಮ್ಮ ನೀನು ದಾರಿ ತೋರಿಸು ಅಂತ ಕೇಳಿ, ನಡೆಸುತ್ತಾಳೆ ನಡೆಸುತ್ತಾಳೆ. ತುಂಬಾ ಜನಗಳ ಕೈಯಲ್ಲಿ ಈ ನವರಾತ್ರಿ ಉತ್ಸವ ದೇವಿ ಸೇವೆ ಮಾಡಿಸಿದ್ದಾನೆ ಮಕ್ಕಳೇ. ರಾಜರಾಜೇಶ್ವರಿಯೇ ಇಳಿದು ಬಂದಿದ್ದಾಳೆ ಅವ್ರ ಮನೆಗೆ. ಮಹಾ ಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ನಿಮಗ್ ಗೊತ್ತಿಲ್ಲ. ಅಖಂಡ ಸಾಮ್ರಾಜ್ಯವೇ ಅವ್ರ ಮನೆಯಲ್ಲಿ, ಅವ್ರ ಮಟ್ಟಕ್ಕೆ ಕೊಟ್ಟಿದೆ ಮಕ್ಕಳೇ. 5 ಕೋಟಿ ಕೇಳಿದವ್ರಿಗೆ 50 ಕೋಟಿ ಕೊಟ್ಟಿದೆ, ನೀವು ನಂಬ್ತೀರಾ? ಸಾಕಮ್ಮ ನನ್ನ ಬದುಕು ಅಂದವ್ರಿಗೆ. 50 ಲಕ್ಷ ಕೇಳಿದವ್ರಿಗೆ 5 ಕೋಟಿ, 10 ಪಟ್ಟು ನೆನಪಿಡಿ, 10 ಪಟ್ಟು ಕೊಡಿಸಿದ್ದೇನೆ. ಅಮ್ಮನವರೇ ಸಾಕ್ಷಿ. ತುಂಬಾ ಜನ ನನಗೆ ಗೊತ್ತಿದೆ, ಹೆಸರು ಬೇಡ, ಯಾರು ಬೇಡ, ಚೆನ್ನಾಗಿರ್ಲಿ. ಅಮ್ಮನವರ ಪ್ರಾರ್ಥನೆ ಅದು, ಅಮ್ಮನವರ ಪೂಜೆ, ಅಮ್ಮನವರ ಸೇವೆ, ಅಮ್ಮನವರ ಹತ್ರ ನಿರಂಕಾರದಿಂದ ನಿರ್ಮಮ ಭಾವದಿಂದ ಕುಳಿತಿದ್ರಿಂದ ಅವ್ರಿಗೆಲ್ಲ ಕೊಟ್ಟಿದ್ದೆ. ಅಮ್ಮ ಅಮ್ಮ 10 ಜನಕ್ಕೆ ಕೊಡಬೇಕು ಅಂತ ಕೇಳಿ, ನಾನು 10 ಜನಕ್ಕೆ ಅನ್ನ ಕೊಡ್ಬೇಕಮ್ಮ ಅಂತ ಕೇಳಿ, 10 ಜನಕ್ಕೆ ಬಟ್ಟೆ ಕೊಡಬೇಕು ಅಂತ ಕೇಳಿ ನೆನ್ಪಿಟ್ಕೊಳ್ಳಿ, 10 ಜನಕ್ಕೆ ನೆರಳು ಕೊಡಬೇಕು ಅಂತ ಕೇಳಿ ಕೊಡುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ? ಇಷ್ಟು ಹಣ್ಣು ಕೊಟ್ಟಾಗ ನೀವು ಒಂದು ಹಣ್ತೀನಿ, 10 ಹಣ್ಣು ಹಂಚ್ತೀನಿ. ನನಗೆ ಮಾತ್ರ ಬೇಕು ಅಂದ್ರೆ ಅಮ್ಮ ಬೊಗಸೆ ಅಷ್ಟೇ ಕೊಡೋದು, ನೆನಪಿಟ್ಟುಕೊಳ್ಳಿ, ನಾನು ಮಾತ್ರ ಚೆನ್ನಾಗಿರ್ಬೇಕು, ಬೊಗಸೆ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಕೇಳಿ. ಅಮ್ಮ ನನ್ನ ಮಟ್ಟಕ್ಕೆ ಒಂದು 5 ಜನಕ್ಕೆ ದಿನಾ ಊಟ ಕೊಡ್ಬೇಕಮ್ಮ, ದಿನ ಒಂದು 5 ನಾಯಿಗೆ ತಿಂಡಿ ಹಾಕೋಷ್ಟು ಕೊಡಿ, 50 ನಾಯಿಗೆ ತಿಂಡಿ ಹಾಕೋಷ್ಟು ಕೊಡುತ್ತೆ, 50 ಹಸುಗಳಿಗೆ ಗೋವುಗಳಿಗೆ ಪ್ರಸಾದ ಕೊಡಿಸೋಷ್ಟು ಶಕ್ತಿ ಅಮ್ಮ ಮಾಡಿಸುತ್ತೆ. ಇದು ನಿಶ್ಚಿತಂ ನಿಶ್ಚಿತಂ ನಿಶ್ಚಿತಂ, ಸತ್ಯ ಸತ್ಯ ಸತ್ಯ, ಇದು ಸತ್ಯ. ಮಾಡಿ ಆ ಮಂತ್ರಾನುಷ್ಠಾನ ಮಾಡಿಕೊಳ್ಳಿ, ಒಳ್ಳೆಯದಾಗಿ ಬನ್ನಿ. ಹಸ್ತ ನಕ್ಷತ್ರದ ಈ ದಿನ ಆ ಜಗನ್ಮಾತೆ ಮೇಷರಾಶಿ ಚೆನ್ನಾಗಿದೆ. ಸುಖಕಾರಕ 6ನೇ ಮನೆಯಲ್ಲಿರೋದ್ರಿಂದ ಓಡ್ತೀರಿ. ಸುಖ ಬೇಕು ಸುಖ ಬೇಕು ಅಂದಾಗ ತಂತ್ರಗಳು ಮಾಡಬೇಕು. ದೊಡ್ಡ ಮಟ್ಟದ ಅಧಿಕಾರಿ ಆಗಿದ್ದೀರಿ, ದೊರೆ ಮಟ್ಟದ ಪದವಿ ಆಶಿಸ್ತಿದ್ದೀರಿ, ಯುದ್ಧ ಮಾಡಬೇಕಾಗುತ್ತೆ, ತಂತ್ರಗಳು ಮಾಡಲೇಬೇಕು. ದೊಡ್ಡದು ಬೇಕು ಅಂದಮೇಲೆ ದೊಡ್ಡ ಅವಮಾನಕ್ಕೂ ರೆಡಿ ಆಗ್ಬೇಕು, ದೊಡ್ಡ ಲಾಭ ಬೇಕು ಅಂದಮೇಲೆ ದೊಡ್ಡ ಅವಮಾನ ಅಪಮಾನ ಎಲ್ಲದಕ್ಕೂ ರೆಡಿ ಆಗ್ಬೇಕು. ದೊಡ್ಡದು ಬೇಡ, ಇರೋದ್ರಲ್ಲಿ ಸಾಕು ಅಂದ್ರೆ ಇವತ್ತು ಇದ್ಕೊಳ್ಳಿ, ನೆಮ್ಮದಿಯಾಗಿರ್ತೀರಿ, ಗೆಲುವೆಲ್ಲ ನಿಮ್ಮದೆ. ವೃಷಭ ರಾಶಿ ಪಂಚಮದಲ್ಲಿ ಚಂದ್ರ ದೇವಿ ಆರಾಧನೆ, ಎಂತದ್ ಬೇಕಾದ್ರೂ ಗೆಲುವು ಕೊಡುತ್ತೆ. ಇನ್ನೊಂದು 7 ದಿನ ಮಕ್ಕಳ ಗುರುವಕ್ರ ನಡೆಯಲಾರದ್ದು, ವಿಶೇಷತೆಗಳು ಒಳ್ಳೇದು ನಡೆಯುತ್ತೆ, ಬರೆದಿಟ್ಕೊಳ್ಳಿ. ಗುರುವಕ್ರ ಇಷ್ಟು ದಿನ ಗುರು ನಿಮಗೆ, ನಿಮ್ಮ ಮನೆಯಲ್ಲಿ ಜನ್ಮ ರಾಮ ವನವಾಸ ರಾಮ ಆಗಿತ್ತಲ್ವಾ, ಒಂದು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 120-130 ದಿನದಿಂದ ವನವಾಸ ಕೂತಿದ್ರಲ್ವಾ, ಒಂದು ಬಿಡುಗಡೆ ಒಂದುಂಟು, ತುಂಬಾ ದೊಡ್ಡದಾದಂತ ಒಂದು ಶುಭ ಸುದ್ದಿಗಳು ನಡೆಯುತ್ತೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಈ ಗುರುವಕ್ರ ಪ್ರಭಾವಕ್ಕೆ. ಸೊ ಅದಕ್ಕೆ ಇವತ್ತಿಂದಲೇ ಅಂಕುರ ಅರ್ಪಣೆ, ದೇವಿ ಆರಾಧನೆ ಮಾಡಿ, ನಿಮ್ಮ ಮನಸ್ಸಿನ ಗೊಂದಲ ಎಲ್ಲ ಹೊರಗಡೆ ಬರುತ್ತೆ, ಚೆನ್ನಾಗಾಗ್ತೀರಿ, ಆ ಒತ್ತಡದಿಂದ ಹೊರಗಡೆ ಬರ್ತೀರಿ. ತುಂಬಾ ಯಾರಾದ್ರೂ ದೇವಿ ನೀವು ಇವತ್ತು ಬಾಲ ತ್ರಿಪುರಾ ಸುಂದರಿ ಪೂಜೆ ಮಾಡಿ, ತುಂಬಾ ವಿಶೇಷ ತುಂಬಾ ವಿಶೇಷ. ಮಿಥುನ ರಾಶಿ ಸುಖದಲ್ಲಿ ಚಂದ್ರ ವೃದ್ಧಿಯೇ, ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಆ ಥರದ ಅಧಿಕಾರ ಸ್ಥಾನದಲ್ಲಿರೋರು ಎಚ್ಚರಿಕೆ. ದೊಡ್ಡ ಸ್ಥಾನ ಆದಮೇಲೆ ಶತ್ರುಗಳು ಬೆಳೀತಾರೆ ಮಕ್ಕಳೇ, ನಮಗೆ ನಾವೇ ಶತ್ರು ಆಗ್ತೀವಿ. ನಮ್ಮ ಆಲೋಚನೆಗಳು ಬದಲಾವಣೆ, ನಮ್ಮ ಸ್ಥಿತಿ ಗತಿ ಇತಿ ಮಿತಿ ದೊಡ್ಡದಾದಷ್ಟು ಜಾಸ್ತಿ, ದೊಡ್ಡ ರಿಸ್ಕೆ. ಸೊ ಇತಿ ಮಿತಿಯಲ್ಲಿ ಇರ್ಲಿಕ್ಕೆ ನೋಡಿ, ತುಂಬಾ ಚೆನ್ನಾಗಿರ್ತೀರಿ ಮಿಥುನ ರಾಶಿ, ಆದರೂ ಬಿಡೋದಿಲ್ಲ, ದೊಡ್ಡದು ದೊಡ್ಡವರಾಗಿ ನಿಲ್ತೀರಿ, ಚೆನ್ನಾಗಿದೆ, ದೊಡ್ಡ ಕಾರ್ಯ ಜಯವಾಗುತ್ತೆ. ಕರ್ಕಾಟಕ ರಾಶಿ ಎಂತ ದೊಡ್ಡ ಕಾರ್ಯವಾದ್ರೂ ಜೀರ್ಣಿಸ್ಕೊಂಡು ಬರ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ, ತೊಂದರೆಗಳೇನು ಇಲ್ಲ, ಬ್ಯೂಟಿಫುಲ್ ಕನ್ಸಲ್ಟೆಂಟ್ ಆಗಿ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಸಿಂಹ ರಾಶಿ
ಚೆನ್ನಾಗಿದೆ ನಿಮ್ಮ ಮಾತು, ನಿಮ್ಮ ನಡೆ, ನುಡಿ, ಓಡಾಟ, ಸುತ್ತಾಟ, ಬ್ಯೂಟಿಫುಲ್ ಡೇ. ಏನಂದುಕೋತಿರೋ ಇವತ್ತು ನಡೀತಕ್ಕಂಥ ಬಂಧು ಮಿತ್ರರು, ಆತ್ಮೀಯರು, ಸ್ನೇಹಿತರು ಇವರನ್ನೆಲ್ಲ ಭೇಟಿಯಾಗತಕ್ಕಂಥ ಸುಖ ಕೊಡತಕ್ಕಂಥ ಒಂದು ದಿನ ವಿಶೇಷ. ಕನ್ಯಾ ರಾಶಿ ಚಂದ್ರ ನಿಮ್ಮನೆಯಲ್ಲೇ ಲಾಭಾಧಿಪತಿ, ಒಂದು ಲಾಭದ ವಿಶೇಷ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಮಾಡಿ. ಕನ್ಯಾ ರಾಶಿಗೆ ಗುರು ವಗ್ರನಾಗಿ ಎಂಟನೇ ಮನೆಗೆ ನೋಡ್ತಾನೆ. ಏ ನೀವು ಮಾಡಲೇಬೇಕು ಕನ್ಯಾ ರಾಶಿ, ಅಖಂಡ ದೀಪಾರಾಧನೆ, 9 ದಿನಗಳ ನವರಾತ್ರಿ ಪೂಜೆ, ಯಾವುದೋ ಒಂದು ದೊಡ್ಡ ಕಾರ್ಯ ವಿಘ್ನವಾಗ್ತಿದೆ, ಯಾವುದೋ ಒಂದು ಮಹತ್ ಕಾರ್ಯ ಎಳೆದಾಟ ಆಗ್ತಿದೆ, ಏನೋ ಭಾರ, ಏನೋ ತೊಳಲಾಟದಲ್ಲಿ ಇದ್ದೀರಿ, ಗಾಬರಿ ಪಡ್ತಿದ್ದೀರಿ. ಅದು ಗುರು ಬೇರೆ ವಕ್ರ ಆಗ್ತಿದ್ದಾನೆ. ನೀವು ಕುಳಿತುಕೊಳ್ಳಿ, ಅಟ್ ಲೀಸ್ಟ್ 3 ದಿನ ಕೂತ್ಕೊಳ್ಳಿ. 3 ದಿನ ಕೆಲವರು ಕೇಳ್ತಾರೆ, ಗುರುಗಳೇ ಡೇಟ್ಸ್ ಆದರೆ ಹೇಗೆ? ಯೋಗಿ ಪಡೆದಿತ್ತು ಯೋಗಿಗೆ, ಕೆಲವರೇ ಸೂತಕ ಹಾಕ್ಬಿಟ್ರೆ, ಜೋಗಿ ಪಡೆದಿದ್ದು ಜೋಗಿಗೆ, ಪುರುಡಾಗಿ ಬಿಟ್ರೆ, ಭೋಗಿ ಪಡೆದಿದ್ದು ಭೋಗ್ಯಕ್ಕೆ, ಭೋಗಕ್ಕೆ. ಅಷ್ಟೇ ಮಕ್ಕಳೇ, ಇಟ್ಸ್ ರಿಟರ್ನ್. ನನ್ನಂದ್ರೆ ನಾನು ಮಾಡುತ್ತೇನೆ ಎಂದರು. ಕರ್ಮ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ, ಅಲ್ಲೊಂದಿದೆ. ಅದರಿಂದ ಕನ್ಯಾ ತಪ್ಪಿಸ್ಬೇಡಿ. ಇನ್ನು ತುಲಾ ರಾಶಿ ವಿಶೇಷವಾಗಿ ಚಂದ್ರ 12 ಮನೆ, ಒಂಚೂರು ತಳಮಳ, ಒಂಚೂರು ಏನೋ ಒಂದು ಎಳೆದಾಟ, ಗಾಬರಿ, ಸಂಕಟ, ಏನೋ ವೃತ್ತಿಪರವಾಗಿ, ಮನೆಯ ಪರವಾಗಿ. 9 ದಿನ ಪೂಜೆಗೆ ನೀವು ಕೂತ್ಕೊಳ್ಳಿ, ಬರೆದು ಕೊಡ್ತಾನೆ. 10ನೇ ತಾರೀಕಷ್ಟು ಯಾವುದಾದ್ರೂ ವೃತ್ತಿ, ಹಣಕಾಸು, ಭೂಮಿ, ಮನೆ, ಯಾವುದೋ ಒಂದು ಶುಭ ಸುದ್ದಿ ಒಂದು ಆರಂಭ ಆಗ್ಲಿಲ್ಲ ಅಂದ್ರೆ ಕೇಳಿ, ತುಲಾರಾಶಿ ನಿಮಗೆ ಬಿಡುಗಡೆ. 110 ದಿನ ರಾಜಯೋಗ, 108 ಡೇಸ್ ನಿಮಗೆ ಗುರು ಹಿಂಗೆ 7ನೇ ಮನೆಗೆ ಬರ್ತಾನೆ. ಏ ನಡಿಲೇಬೇಕು. ಆ 7ನೇ ಮನೆಯವನು ಧನಕಾರಕನು, ಕುಜಸ್ತಂಭನ ಒಂದು ನಡೆಯುತ್ತೆ ವಿಶೇಷವಾಗಿ. ಅವನು ಬೇರೆ ಇನ್ನೊಂದು 15-20 ದಿನದಲ್ಲಿ ಅವನು ಬೇರೆ ಸ್ತಂಭನ ಆಗ್ತಾನೆ, ನೀಚೆ ಆಗ್ಬಿಡ್ತಾನೆ ನಿಮ್ಮ ಶತ್ರು. ಗುರು ಹಿಂಗೆ ವಕ್ರನ ಆಗ್ತಾನೆ, ಬಾಧಕ ಕೊಡೋನು. ಖಂಡಿತ ಅವನ ಶುಭ ಸುದ್ದಿ ಇರುತ್ತೆ. ನೀವು ಮಾಡಿ ದೇವಿ ಆರಾಧನೆ, ನಿಮ್ಮ ಮನಸ್ಸಿನ ಗೊಂದಲ, ಆತಂಕ ಇವತ್ತಿನಿಂದಲೇ ನಿವಾರಣೆ ಹೋಗಿ ಬರೆದಿಟ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ ಬ್ಯೂಟಿಫುಲ್, ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ, ಬುದ್ಧಿ ಉಪಯೋಗಿಸಿ ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯವಹಾರಗಳು ವಿಶೇಷ ಅಭಿವೃದ್ಧಿ. ಗುರುವಕ್ರನಾಗುತ್ತಾನೆ. ಕೆಲವೊಂದು ಕೋರ್ಟು, ಲೀಗಲ್ಲು, ದುಡ್ಡು, ಕಾಸು, ಓಡಾಟ, ನಂಬಿದವರು, ನಂಬದವರು, ಏನೇನೋ ತೊಳಮಳಗಳು ಕೆಲವೊಂದು 200 ದಿನ ಉಲ್ಪಣ ಆಗುತ್ತೆ. ಇಷ್ಟು ದಿನ ಸಮಾಧಾನ ಅಂತಿದ್ರಲ್ಲ, ವದಲನು ವದಲನು ಬೊಮ್ಮಾಲಿ ವದಲನು, ನಿಮ್ಮನ್ನು ಬಿಡಲ್ಲ. ನೀವು ಸುಮ್ಮನಿರ್ತೇನೆ ಅಂದ್ರೂ ಬಿಡಲ್ಲ, ಅಲ್ಲಿ ನಡೆಯುತ್ತೆ. ತುಂಬಾ ದೊಡ್ಡ ಸ್ಥಾನದಲ್ಲಿರೋರ್ಗಂತೂ ನಾನಾ ರೀತಿ ಅವಮಾನಗಳು ಹುಡುಕಿ ಬಂದ್ಬಿಡ್ತವೆ. ಅಯ್ಯೋ ರಾಮಚಂದ್ರ, ಬೇಕಿತ್ತ ನನಗೆ ಈ ಸ್ಥಾನ, ಸ್ಥಿತಿ, ಇತಿ ಮಿತಿ. ಚೆನ್ನಾಗಿ ತುಪ್ಪ ತಿಂದ್ಬಿಟ್ಟು ಮೇಕೆ ಮೂತಿಗೆ ಒರೆಸಿಟ್ಟಿದ್ರಲ್ವಾ, ನೀವು ತಿಂದಿದ್ದೆಲ್ಲ ತುಪ್ಪ ಕಕ್ಕಿಸ್ತಾನೆ. 6ನೇ ಮನೆಗೆ ಗುರು ಬರ್ತಾನೆ ಮಕ್ಕಳೇ, ವಕ್ರವಾಗಿ ನೋಡ್ತಾನೆ. ಇಟ್ಸ್ ನಾಟ್ ಎ ಗುಡ್ ಸೈನ್. ನೀವು ಅಖಂಡ ದೀಪ ಪೂಜೆ ಆರಂಭ ಮಾಡಿ. ಎಸ್, ಅಖಂಡ ದೀಪ ಪೂಜೆ ನಿಯಮ. ಬ್ರಹ್ಮಚಾರಿಣಿ, ಲಲಿತಾ ಸಹಸ್ರನಾಮ, ಅಂಟು ಮುಂಟು ಸ್ವಲ್ಪ ಇಟ್ಕೊಳ್ಳಿ. ಏ ನಾನು ಹೀಗೆ ಇರೋದು ನಿಮ್ಮ ಇಷ್ಟ. ಅಂಟು ಮುಂಟು ಅಂದ್ರೆ ಏನಂದ್ರೆ ಮನಸ್ಸಿಗೆ ಮುಂಟು, ಮನಸ್ಸಿಗೆ ಅಂಟು ಇಟ್ಕೋಬಾರ್ದು. ಮನಸ್ಸಲ್ಲೊಂದು ದೇಹದಲ್ಲೊಂದು, ಹೇ ಮುಟ್ಬೇಡ, ಹೇ ಮುಟ್ಬೇಡ, ಹಿಂಗಂತಾರೆ. ಬರೀ ನಾಟಕ. ಮನಸ್ಸಿನ ಒಳಗಡೆ ಮಹಾವಿಕಾರ, ಮನಸ್ಸಿನ ವಿಕಾರ, ಮನಸ್ಸಿನಲ್ಲಿ ಸ್ವೀಕಾರ ಇಟ್ಕೊಳ್ಳಿ, ಒಂದೊಳ್ಳೆ ಆಕಾರ ಇಟ್ಕೊಳ್ಳಿ. ದೇಹ ವಿಕಾರ ಅದೆಲ್ಲ ಬಿಟ್ಬಿಡಿ, ಅಲಂಕಾರ ವಿಕಾರ ಬಿಟ್ಬಿಡಿ, ಮನಸ್ಸು, ಮನೋಶುದ್ಧಿ, ವೃಶ್ಚಿಕಂ ಅದು ಮಾಡಿ. ಎಲ್ಲೋ ಈ ಒಂದು ಆಕಾರ ವಿಕಾರಗಳಲ್ಲೊಂದು ದೋಷಗಳೊಂದುಂಟು, ಜಾಗ್ರತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಪಂಚಮಕ್ಕೆ ಗುರು ವಕ್ರವಾಗಿ ಬರ್ತಿದ್ದಾನೆ. ನೀವು ಆರಂಭ ಮಾಡ್ಕೊಳ್ಳಿ. ಕಳೆದು ಹೋದ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಆರಂಭವಾಗಲು ಈ 9 ದಿನದ ದೇವಿ ಆರಾಧನೆ ಇವತ್ತಿನಿಂದಲೇ ನಿಮಗೊಂದು ಸಂಕಲ್ಪ ಆಗುತ್ತೆ. ಇವತ್ತೇ ಒಂದು ಶುಭ ಸುದ್ದಿ, ಆಕಸ್ಮಿಕ ಧನ, ಅಧಿಕಾರ, ಗೌರವ, ಏನಾದರೂ ಒಂದು ಶುಭ ಸುದ್ದಿ ಇವತ್ತು ಪಡಿತೀರಾ. ಸಂಜೆ ಅಷ್ಟರಲ್ಲಿ ನಿಮ್ಮ ಮೆಸೇಜ್ ಹಾಕ್ತೀರಾ, ನೋಡಿ ಇಟ್ಸ್ ಸ್ಟಾರ್ಟೆಡ್. ಗುರು ಇಷ್ಟು ದಿನ 6ನೇ ಮನೇಲಿ ಇದ್ದವನು 5ನೇ ಮನೆ ನಿಮ್ಗೆ ನೋಡ್ತಾನೆ.
ಆಯ್ತರಾ? ಐದನೇ ಮನೆಯಿಂದ ನಿಮ್ಮ ಲಾಭಸ್ಥಾನ ನೋಡ್ತಾನೆ, ನೆನ್ಪಿಟ್ಕೊಳ್ಳಿ. ಇಟ್ ಇಸ್ ಅ ಬ್ಯೂಟಿಫುಲ್. ಇನ್ನು ಮಕರ ರಾಶಿ, ಭಾಗ್ಯಸ್ಥಾನದಲ್ಲಿ ಚಂದ್ರ. ಕೊಡೋದು ತಗೊಳ್ಳೋದು, ಸ್ನೇಹಿತರು ಆತ್ಮೀಯರು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತ. ಭೂಮಿಗೆ ಸಂಬಂಧಪಟ್ಟಂಥದ್ದು ಒಂದು ವಿಚಿತ್ರ ವೈಶಿಷ್ಟ್ಯತೆಗಳು ನಿಮ್ಮ ಕೈಯಲ್ಲಿ ನಡೆಯುತ್ತೆ. ಗುರುವಕ್ರನಾಗಿ ನಾಲ್ಕನೇ ಮನೆ ನೋಡ್ತಾನೆ. ಬಟ್ ಅಲ್ಲೊಂದು ತುಳಲಾಟವೂ ಉಂಟು, ಅದಕ್ಕೆ ನೀವು ಪೂಜೆ ಆರಂಭ ಮಾಡ್ಕೊಳ್ಳಿ. ಪಂಚಮದಲ್ಲಿರೋ ಗುರು ವಕ್ರವಾಗ್ಬಿಟ್ಟ, ಕೊಡೋವನೇ ವಕ್ರ ಆಗ್ಬಿಟ್ಟ. ಸ್ವಲ್ಪ ಕೊಡ್ತೀನಿ ಅಂತಾನೆ, ಇರು ಆಮೇಲೆ ಕೊಡ್ತೀನಿ ಅಂತಾನೆ. ಇನ್ಯಾರನೋ ನೋಡ್ತಿದ್ದಾನೆ, ನಾವು ಎದುರುಗಡೆ ಇದ್ವಿ, ಅವನೆಲ್ಲೋ ನೋಡ್ತಿದ್ದಾನೆ. ಆದ್ದರಿಂದ ಮಕರ ರಾಶಿ ಕೂಡ ಆರಂಭ ಮಾಡ್ಕೊಳ್ಳಿ. ಅಲ್ಲೆಲ್ಲೋ ಮನೆ ವಿಚಾರ, ಭೂಮಿ ವಿಚಾರ, ಜಮೀನು ವಿಚಾರ, ವ್ಯವಹಾರದ ವಿಚಾರದೊಂದು, ಕೆಲವೊಂದು ವೃತ್ತಿ ವಿಚಾರಗಳಲ್ಲೊಂದು ತೊಳಲಾಟ ಉಂಟು. ನೀವು ಕೂಡ ಈ 9 ದಿನದ ಸೇವೆ ಆರಂಭ ಮಾಡ್ಕೊಳ್ಳಿ. ಎಲ್ಲೂ ಹೊರಗಡೆ ತಿನ್ನಬೇಡಿ, ಹೊರಗಡೆ ಕುಡಿಬೇಡಿ, ಎಲ್ಲೂ ಸೂತಕ ಪುರುಡು ಆಗದ ಹಾಗೆ ಆದಷ್ಟು ನೋಡೋಣ. ದೈವಿಚ್ಛೆ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಶುಭ ಕಾರ್ಯ ನಡೆಯಲು ಆತನ ಪ್ರೇರಣೆ, ಅಶುಭ ಕಾರ್ಯ ನಡೆಯಲು ಆತನೇ ಪ್ರೇರಣೆ. ದಶರಥರಿಗೇನು ಹುಚ್ಚ? ಶಬ್ದವೇದಿ ವಿದ್ಯೆ ಕಲಿತಂಥವನು ಎಂತೆಂಥ ಪ್ರಾಣಿಗಳನ್ನ ದೇವತೆಗಳ ಜೊತೆ ಹೋಗಿ ಕೈಕೇಯ ಜೊತೆನಲ್ಲಿ ಹೋಗಿ ಯುದ್ಧ ಮಾಡಿ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದವನು. ಅಖಂಡ 12-13 ವರ್ಷ ಬರಗಾಲ ಬಂದಾಗ ಆ ಶನಿಮಂಡಲಕ್ಕೆ ಪ್ರವೇಶ ಮಾಡಿ ಶನಿಯನ್ನು ಎಬ್ಬರಿಸಿ ಕರ್ಕೊಂಡು ಬಂದವನು. ನೀನು ಎದ್ದೋಳಪ್ಪ, ಮಲಗ್ಬಿಟ್ಟಿದೆ, ನನ್ನ ರಾಜ್ಯ ಧ್ವಂಸ ಆಗ್ಬಿಟ್ಟಿದೆ, ಬರಗಾಲ ಬಂದು ಕೂತು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರೋಹಿಣಿಯಲ್ಲಿ ಶನಿ ಬಂದು ಕುಳಿತಾಗ ಬರಗಾಲ ಆರ್ಭಟ ಅಂತ ಹೇಳ್ತಾರೆ. ಅಂಥದ್ದೊಂದು ನಡೆದಾಗ ದಶರಥರು ಶನಿಮಂಡಲಕ್ಕೆ ಹೋಗಿ ಎಬ್ಬರಿಸಿದಂತೆ ಚಕ್ರವರ್ತಿಗೆ ಪ್ರಜ್ಞೆ ಇರಲಿಲ್ವಾ, ಗೊತ್ತಿರಲಿಲ್ವಾ ಮುಂದಾಗುವ ಆ ವನವಾಸಕ್ಕೆ ಮುಂದಾಗೋದಕ್ಕೆ. ಈಗಲೇ ಎಷ್ಟೋ ವರ್ಷಗಳ ಹಿಂದಗಡೆ ಅವನಿಗೆ ಆಗ ಯೌವನ, ಮಹಾಯೌವನ ಶಾಪ ಕೊಡಿಸುತ್ತೆ ಪ್ರಕೃತಿ. ಪ್ರಜ್ಞೆ ಇರಲಿಲ್ವಾ, ಯಾವುದೋ ಪ್ರಾಣಿ ಅಂತ, ಕ್ರೂರ ಮೃಗ ಪ್ರಾಣಿ ಅಂತ ಬಾಣ ಬಿಟ್ಬಿಟ್ಟನಂತೆ. ಒಬ್ಬ ಹುಡುಗನ ಬ್ರಹ್ಮಚಾರಿ, ನಿತ್ಯ ಬ್ರಹ್ಮಚಾರಿ, ನಿತ್ಯ ಸೇವಕ, ಅವನ ಜೀವ ಹೋಗ್ಬಿಡ್ತು. ಆ ವಯಸ್ಸಾದವ್ರು ನೆನ್ಪಿಟ್ಕೊಳ್ಳಿ, ಅವರು ಬ್ರಾಹ್ಮಣರಲ್ಲ. ಆದರೂ ರಾಜನಿಗೆ ಶಾಪ ಕೊಡುವಷ್ಟು ಶಕ್ತಿಯನ್ನು ಅವತ್ತು ಕೊಟ್ಟಿತ್ತು, ಇವತ್ತು ಕೊಟ್ಟಿತ್ತು. ಯಾರೋ ಹೊಟ್ಟೆ, ಯಾರ್ದೋ ಸಂಕಟ ತಟ್ಟದೆ ಬಿಡುವುದಿಲ್ಲ. ಯಾರಿಗಾದರೂ ದೊರೆಗಾದರೂ ದಶರಥರಿಗೆ ನಡೆದಿದ್ದೋ ನಮ್ಮ ದೊರೆಗಳಿಗೆ ನಡೆಯಲ್ಲ ಅನ್ಕೊಂಡಿದ್ರೆ ನಮ್ಮ ಸಂಕಟ, ನಮ್ಮ ಬಾಧೆ, ನಮ್ಮ ಹೊಟ್ಟೆ ಉರಿ ಅಲ್ಲ ಇಲ್ಲ ಅನ್ಕೊಂಡಿದ್ದೀರಾ? ಜೀಸಸ್ ಇಲ್ಲ ಅನ್ಕೊಂಡಿದ್ದೀರಾ? ನಾನಂತೂ ಅಂತ ನನ್ನಮ್ಮ ಇದ್ದಾರೆ ಅಂತ. ನನಗೆ ನನ್ನ ಜಗನ್ ಮಾತೆ ಇದ್ದಾಳೆ, ನನಗೆ ನಂಬಿಕೆ ಇದೆ. ಯಾರಿಗೆ ನಂಬಿಕೆ ಇದೆಯೋ ಅಲ್ವೋ, ನನಗೆ ನಡೆದಿದೆ ನನ್ನ ದೇವರು. ಹೌದು ಮಕ್ಕಳೇ, ಅದರಿಂದ ಮಕರ ರಾಶಿ ನೀವು ಆರಂಭ ಮಾಡ್ಕೊಳ್ಳಿ. ಇನ್ನು ಕುಂಭ ರಾಶಿ, ಒಂದು ಜಾಕ್ಪಾಟ್ ಒಂದು ಆರಂಭ ಆಗುತ್ತೆ, ಅದಕ್ಕೆ ನೀವು ಕೂತ್ಕೊಳ್ಳಿ. ಹೇಳಿದ್ನಲ್ಲ, ತುಂಬಾ ಜನ ಕಮೆಂಟ್ಸ್ ಕೊಟ್ಟಿದ್ದೀರಿ, ಅಮ್ಮನವರ ಪೂಜೆ, ಅಮ್ಮನವರ ಸೇವೆ ಅಂದ್ರೆ ಕುಂಭಕ್ಕೆ ತುಂಬಾ ಇಷ್ಟ ಅಂತ. ನೀವು ಕೂತ್ಕೊಳ್ಳಿ. ಕುಂಭ ಗುರುವಕ್ರನಾಗಿ 3ನೇ ಮನೆ, ವಿಜಯಸ್ಥಾನ, ವಿಕ್ರಮಸ್ಥಾನ, ಭಾಗ್ಯಸ್ಥಾನ, ಕರ್ಮಸ್ಥಾನ, 1, 2, 508 ದಿನ ವಿಜೃಂಭಿಸ್ತೀರಿ ನೀವು. ಆರಂಭ ಮಾಡಿ. ಸಿ, ನಾವೇನ್ ಮಾಡ್ತೀವಿ ಗೊತ್ತ ಮಕ್ಕಳೇ, ನಾವು ಸೋಲು ಬರ್ತಿದ್ದಾಗಿ ಬಿಡ್ಬಿಡ್ತೇವೆ. ಸೋಲಿಗೆಲ್ಲ ಬಿಡ್ಬೇಕಾಗಿರೋದು, ಗೆದ್ದಾಗ ಹಿಡ್ಕೋಬೇಕು. ನಮ್ಮ ಹತ್ರ ಇದ್ದಾಗ ಕೊಡ್ಬೇಕು, ಇದ್ದಾಗ ಹಂಚಬೇಕು. ಇಲ್ದಿದ್ದಾಗ ಎಲ್ಲಿದೆ ನನ್ನ ಹತ್ರ? ನನ್ನ ಮನೇಲಿ ಮಾತ್ರ ಕುತ್ಕೊಂಡು ಒಂದೆರಡು ಪತ್ರೆ ಇಟ್ಟೆ, ಏನೋ ಒಂದು ಗರಿಕೆ ಇಟ್ಟೆ, ಅರಿಶಿಣದ ಮುದ್ದೆನೆಲ್ಲ ವಿನಾಯಕನ ಮಾಡಿ ಇಟ್ಕೊಂಡು ಅಮ್ಮ ನೀನೆ ಅಂತ ಕುತ್ಕೊಂಡೆ. ಒಂದು ಬೆಲ್ಲದ ತುಂಡಿಟ್ಟು ಈಗ ಕೊಡ್ತಿದ್ದಾನೆ. ಮಾಡಿ ನೀವು, ನೀವು ಮಾಡಿ ಕುಂಭಂ ಮಹಾವಿಜಯಕ್ಕೆ ನಾಂದಿ. ವಿಪರೀತ ರಾಜಯೋಗವಾಗುತ್ತೆ, ಅದಕ್ಕೆ ಇವತ್ತೇ ಸಂಕಲ್ಪ ಆಗುತ್ತೆ ನೋಡಿ. ಅಂತಿಂಥದ್ದೆಲ್ಲ ಇವತ್ತು ಸಂಜೆ ಒಳಗಡೆ ನೀವು ಹೇಳ್ತೀರಿ, ಒಂದು ಆಗದ ಕೆಲಸ ಆಯ್ತು ಗುರುಗಳೇ, ಮುಗಿದೋಗಿತ್ತು ಅಂತ ಅಂದ್ಕೊಂಡಿದ್ದು ಕೈಗೂಡಿತು ಗುರುಗಳೇ, ದಾರಿ ಆಯ್ತು ಗುರುಗಳೇ ಅನ್ನತಕ್ಕಂಥದ್ದು ನೀವೇ ಹೇಳುತ್ತೀರಿ. ಇನ್ನು ವಿಶೇಷವಾಗಿ ಮೀನ ರಾಶಿ, 3ನೇ ಮನೆಯಲ್ಲಿ ಕದಲಿಸ್ಬಿಟ್ಟಿದ್ದ ಗುರು. ಧನಸ್ಥಾನ, ಅಷ್ಟಮ ಸ್ಥಾನ, ಭಾಗ್ಯಸ್ಥಾನ, ಎಷ್ಟು ಮನೆ ನೋಡ್ತಾನೆ ಗೊತ್ತ ನಿಮಗೆ ಗುರು? ಆಬಾ ಬಾಬಾ, 7ನೇ ಸ್ಥಾನ, 8ನೇ ಸ್ಥಾನ, ಭಾಗ್ಯಸ್ಥಾನ, ಕರ್ಮಸ್ಥಾನ, ಧನಸ್ಥಾನಕ್ಕೆ ಬರ್ತಾನೆ.
ಅಂತಿಂತ ಪವಾಡಗಳು ನಡೆಯಲ್ಲ. ದೊಡ್ಡ ದೊಡ್ಡ ಭೂಮಿ ಜಾಗ ಮನೆ ಏನೇನೆಲ್ಲ ಬರ್ತಕ್ಕಂಥದ್ದು ಹಿಂಗೆ ವಕ್ರವಾಗಿ ನೋಡ್ತಿರೋದು. ಭಾಗ್ಯಸ್ಥಾನ ಮತ್ತೆ ಅದೇ ಕುಜನ್ ಮನೆ, ಅಲ್ಲಿಂದ ಸಪ್ತಮ ಸ್ಥಾನ ನೋಡ್ತಿದ್ದಾನೆ. ವಿಶೇಷವಾಗಿ ವಕ್ರವಾಗಿ ಎರಡನೇ ಮನೆಯಿಂದ ಎಂಟನೇ ಮನೆ ನೋಡ್ತಾನೆ. ವಕ್ರವಾಗಿ ಅಲ್ಲಿಂದ ಕುಳಿತು ವೃಷಭದಲ್ಲಿ ಧರ್ಮಸ್ಥಾನ ನೋಡ್ತಾನೆ, ಕರ್ಮಸ್ಥಾನ ನೋಡ್ತಾನೆ, ಧರ್ಮ ಕರ್ಮ ಎರಡೂ ನೋಡ್ತಾನೆ ಗುರು. ಓ ಏನೇನೋ ನಡೆಯುತ್ತೆ ಮ್ಯಾಜಿಕ್. ಸ್ಟಾರ್ಟ್ ದ ಪೂಜಾ, ಹೇಳ್ತಾನೆ ಅಲ್ವಾ, ಮರ ತುಂಬಾ ಹಣ್ಣುಗಳು ಬಿಡೋ ಸಮಯ ಬಂದಿದೆ, ನೀವು ಆರಂಭ ಮಾಡ್ಕೊಳ್ಳಿ. ಹಂಚ್ಲಿಕ್ಕೆ ನಾವು ರೆಡಿ ಆಗ್ಬೇಕಲ್ವಾ ಮಕ್ಕಳು? ಭಗವತಿ ಕೊಟ್ಟಿದ್ದು, ನಾನ್ಯಾರು ಕೊಡ್ಲಿಕ್ಕೆ, ನಾನ್ಯಾರು ಬೆಳೆ ಆಗ್ಲಿಕ್ಕೆ, ಹೌದಲ್ವಾ? ಮೀನ ರಾಶಿಗೆ ಇವತ್ತು ನೀವು ಕೂಡ ಹೇಳ್ತೀರ, ಗುರುಗಳೇ ಶುಭ ಸುದ್ದಿ ಒಂದು ಬಂದಿದೆ, ಮನೆ ವಿಚಾರನೋ ವ್ಯವಹಾರನೋ ಉದ್ಯೋಗನೋ ಕುಟುಂಬನೋ ಒಂದು ಪವಾಡ ನಡೆದಿದೆ, ಏನೋ ಒಂದು ಸಣ್ಣ ಸಿಹಿ ಸುದ್ದಿ ಆದರೂ ಮೀನ ರಾಶಿ ಪಡಿತೀರಿ, ನೀವು ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ, ಇಟ್ ಈಸ್ ಮೈ ವರ್ಡ್. ಸ್ಟಾರ್ಟ್ ದ ಪ್ರಾಸೆಸ್. ಆ ದೇವಿ ಯಾರಾದ್ರೆ ಪ್ರತಿ ಮನೆಯಲ್ಲೂ ದೇವಿ ಆ ಒಂದು ನಂದಾದೀಪವಾಗಿ ಅಖಂಡ ದೀಪವಾಗಿ ಉರಿಲಿ. ಹೊಸಲು ದೀಪ ಹಚ್ಚಿ, ತುಳಸಿ ದೀಪ ಹಚ್ಚಿ, ಒಂದು ಪುಟ್ಟ ನೈವೇದ್ಯ. ಪ್ರತಿಯೊಬ್ಬರು ಗ್ರಾಮ ದೇವಿಗೆ ಹೋಗಿ, ನಿಮ್ಮ ಮನೆಯ ಬಳಿ ಇರುವ ಗ್ರಾಮ ದೇವಿಗೆ ಸೇವೆ. ಅಲ್ಲೊಂದು ದೀಪಾಲಂಕಾರ, ಅಲ್ಲೇ ಒಂದು ಎಣ್ಣೆ ಹಾಕೋದು, ದೀಪ ಹಚ್ಚೋದು, ಹೂವಿನ ಅಲಂಕಾರ ಮಾಡೋದು, ಕಸ ಗುಡಿಸೋದು, ರಂಗೋಲಿ ಹಾಕೋದು, ಪರಿಸರ ಶುದ್ಧಿ ಮಾಡೋದು, ದೇವಾಲಯದ ಪರಿಸರ, ಒಂದು ಸಣ್ಣ ಪ್ರಸಾದದ ಸಂಕಲ್ಪ, ವ್ಯವಸ್ಥೆಯ ಸಂಕಲ್ಪ ಎಲ್ಲ ನಿಮ್ಮ ಕೈಲಾಗಿಲ್ಲ. ಹೋಗಿ ಪ್ರಸಾದ ಹಂಚೋ ಕೆಲಸ, ಶುದ್ಧೀಕರಣ ಕೆಲಸ ಹೋಗಿ ನಿಂತ್ಕೊಳ್ಳಿ ಮಾಡಿ, ಅಮ್ಮನವರನ್ನ ಪ್ರತಿ ಊರಲ್ಲೂ ಪಟ್ಟ ಕುಂದಿರಿಸಿರ್ತಾರೆ, ಹೋಗಿ ದರ್ಶನ ಮಾಡಿ ಅಮ್ಮನವರ ಆಶೀರ್ವಾದ ಪಡೀರಿ. ಎಲ್ಲರೂ ಎಲ್ಲ ರಾಶಿಯವರು ಎಲ್ಲರಿಗೂ ಆ ತಾಯಿ ಜಗನ್ಮಾತೆಯ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತಿದ್ದಾನೆ ಮಾತೃದೇವೋ ಭವ.